ಹಲೋ ನಮಸ್ತೆ ವೀಕ್ಷಕರ, ವಿಶೇಷ ಕಾರ್ಯಕ್ರಮ ಪ್ರಚಲಿತದಲ್ಲಿ ಸ್ವಾಗತ. ನಾನು ಕಮಲ್ ನಯನ್ ಪಾಟೀಲ್. ಇವತ್ತಿನ ವಿಶೇಷವಾದ ಸಂಚಿಕೆ ಯಾವ ರೀತಿಯಾಗಿ ಇತ್ತೀಚೆಗಷ್ಟೇ ನಾವು ಒಂದು ಸಂಚಿಕೆಯಲ್ಲಿ ಗಮನಿಸಿದ್ರಿ, ಮರಳುಗಾರಿಕೆ ಆಘಾತ ಅಂತಕ್ಕಂಥ ಪುಟ್ಟ ಸಂಚಿಕೆ ಮೂಡಿ ಬಂದಿತ್ತು. ಈ ಸಂಚಿಕೆಯಲ್ಲಿ ಏನು ಪರಿಸರ ಸಂರಕ್ಷಣಾ ಒಂದು ವಿಶೇಷವಾದಂಥ ಚಳವಳಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಶಶಿಧರ್ ಶೆಟ್ಟಿ ಅವರು ತಮಗೆ ಸಾಕಷ್ಟು ವಿಚಾರಗಳನ್ನು ಮರಳುಗಾರಿಕೆಯ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ನಿಗೂಢವಾಗಿ ನಾವು ಮೋಸಕ್ಕೆ ಒಳಗಾಗ್ತಾ ಇದ್ದೇವೆ, ಅದು ಮೈನಿಂಗ್ ಆಗಿರ್ಬೋದು ಅಥವಾ ಅದು ಇಲ್ಲಿಯ ನಮ್ಮ ಸಾಂಪ್ರದಾಯಿಕ ಮತ್ತೊಂದು ಮಗದೊಂದು ಹೆಸರಿನಲ್ಲಿ ಮಾಡ್ತಕ್ಕಂಥ ಮರಳುಗಾರಿಕೆ ಆಗಿರ್ಬೋದು, ಈ ಎಲ್ಲ ವಿಚಾರದಲ್ಲಿ ಒಟ್ಟಾರೆಯಾಗಿ ನಮ್ಮ ಪ್ರಕೃತಿಯ ಸಂಪತ್ತಿನಲ್ಲಿ ಮರಳುಗಾರಿಕೆ ಎಷ್ಟು ಬಹುಮುಖ್ಯವಾಗಿದೆ, ಈ ಬಹುಮುಖ್ಯವಾದಂಥ ಸಂಪತ್ತು ಯಾವ ರೀತಿಯಾಗಿ ಕೊಳ್ಳೆ ಹೊಡಿತಾ ಇದ್ದೇವೆ, ಇದು ನಮ್ಮ ಲೌಕಿಕ ಜೀವನದ ಜೊತೆಗೆ ನಮ್ಮ ಪ್ರಕೃತಿಗೆ ಯಾವ ರೀತಿಯಾಗಿ ಪ್ರಾಣಾಂತಿಕವಾಗಿ ಪರಿಣಮಿಸ್ತಾ ಇದೆ ಅನ್ನುವ ನೆಲೆಗಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಇಂತಹ ಸಂಚಿಕೆ ಮತ್ತೊಂದು ಭಾಗ ಎರಡು ಅನ್ನುವ ನೆಲೆಗಟ್ಟಿನಲ್ಲಿ ಮೂಡಿ ಬರ್ತಾ ಇದೆ. ನಮ್ಮೊಟ್ಟಿಗೆ ಯಥಾ ರೀತಿಯಾಗಿ ವಿಶೇಷವಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ಶಶಿಧರ್ ಶೆಟ್ಟರು ಭಾಗವಹಿಸಿದ್ದಾರೆ, ಅವ್ರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ ಸರ್. ಸರ್, ಇವತ್ತು ಪ್ರಮುಖವಾಗಿ ಈ ಮೊದಲಿನ ಸಂಚಿಕೆಯಲ್ಲಿ ಬ್ರೀಫ್ ಆಗಿ ಒಂದಷ್ಟು ಮರಳುಗಾರಿಕೆ ಅಂದ್ರೇನು, ಮರಳುಗಾರಿಕೆಯ ಒಂದಷ್ಟು ಪ್ರಭಾವ ಯಾವ ರೀತಿ ಬೀರಬಹುದು, ಮತ್ತು ಇದು ಉದ್ದಿಮೆ ಆಗುವುದಾದರೆ ಅಥವಾ ಸಾಂಪ್ರದಾಯಿಕತೆ ಅನ್ನುವುದಾದರೆ ಯಾವ ರೀತಿ ಅಂತಕ್ಕಂಥ ಒಂದು ಪುಟ್ಟದಾದಂಥ ಪರಿಚಯವನ್ನು ಮಾಡಿಸಿಕೊಟ್ಟಿದ್ರಿ, ಮತ್ತು ಅದರ ಮತ್ತೊಂದು ಪುಟವನ್ನು ತೆಗೆಯುವಷ್ಟರಿಗೆ ಸಮಯದ ಕರೆ ನಮ್ಮನ್ನು ಕರೀತು. ಹಾಗಾಗಿ ಅಲ್ಲಿಗೆ ಸಂಚಿಕೆ ಮುಗಿದಿತ್ತು. ಈಗ ಎರಡನೇ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಈ ಬಗ್ಗೆ ಒಂದಷ್ಟು ಡೀಪ್ ಆಗಿ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ ತಮ್ಮ ಒಂದು ಉಪಸ್ಥಿತಿಯಲ್ಲಿ. ಇಲ್ಲಿ ಪ್ರಮುಖವಾಗಿ ಮರಳುಗಾರಿಕೆ ಅನ್ನುವುದು ಏನಿದೆ ಕರಾವಳಿ ಭಾಗದಲ್ಲಿ, ಇದರ ದುಷ್ಪರಿಣಾಮಗಳ ಕುರಿತಂತೆ ನಮ್ಮ ವೀಕ್ಷಕರಿಗೆ ತಾವು ಹೇಳುವುದಾದರೆ, ಇವತ್ತು ಎಲ್ಲರಿಗೂ ನೆಲದ ಮೇಲೆ ಇರುವಂಥದ್ದು ಕಾಣ್ತದೆ, ನೆಲದ ಮೇಲಿರುವ ವಸ್ತುಸ್ಥಿತಿ ಎಲ್ಲರಿಗೂ ಕಾಣ್ತದೆ. ಓಕೆ. ಆದರೆ ನೀರಿನ ಒಳಗಡೆ ಇರುವಂತಹದ್ದು ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ನದಿ ಅನ್ನುವಂಥದ್ದು ಪ್ರಕೃತಿ ದತ್ತವಾಗಿ ಹುಟ್ಟಿ ಪ್ರಕೃತಿ ದತ್ತವಾಗಿ ಹರಿದು ಪ್ರಕೃತಿಯನ್ನ ಸೇರ್ತಕ್ಕಂತ ಒಂದು ಪ್ರಕ್ರಿಯೆ. ಅದರಲ್ಲಿ ಯಾವಾಗ ಪ್ರಕೃತಿಗೆ ವಿರೋಧವಾಗಿ ಮನುಷ್ಯ ತನ್ನ ಕೈಚಳಕವನ್ನು ತೋರಿಸಲಿಕ್ಕೆ ಪ್ರಯತ್ನಿಸುತ್ತಾನ, ಆಗ ಪ್ರಕೃತಿಯೇ ವಿಕೋಪಗಳು ಉಂಟಾಗ್ತಕ್ಕಂಥದ್ದು. ಇವತ್ತು ಈ 20-30 ಕೋಲನ್ನು ಹಾಕಿ ಜರಡಿಯನ್ನು ಹಾಕಿ ಬಳಸಿ ಏನು ಇವತ್ತು ಮರಳು ಗಣಿಗಾರಿಕೆಯನ್ನು ಮಾಡಿದಾರ, ಇದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ನದಿ ತಾನು ಹರಿಯುವ ಪಾತ್ರವನ್ನು ಬದಲಾಯಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇವೆ. ನದಿ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಫ್ಲೆಕ್ಸಿಬಲ್ ಆಗಿ, ಈಗ ನೀವು ಕರಾವಳಿ ಉತ್ಸವದಂಥ ಇದರಲ್ಲಿ ಕೆಲವೊಂದು ಫ್ಲೆಕ್ಸಿಬಲ್ ಮೂವ್ಮೆಂಟ್ಗಳನ್ನು ನಾವು ಆಟಸಗಳನ್ನು ನೋಡ್ತೀವಿ ಯಾವ ರೀತಿ ಹೋಗ್ತೇವೆ, ಅದೇ ರೀತಿ ನದಿ ತನಗೆ ಬೇಕಾದ ರೀತಿಯಲ್ಲಿ ತನ್ನ ಮಾರ್ಗವನ್ನು ತಾನೇ ರೂಪಿಸಿಕೊಂಡು ಹೋಗುತ್ತೆ. ಅದನ್ನು ನಾವು ಆ ಭಾಗದ ಮರಳನ್ನು ತೆಗೆದು ಅಲ್ಲಿಯೇ ಹೊಂಡವನ್ನು ಮಾಡುವಂಥದ್ದು, ಆವಾಗ ನದಿ ಏನು ಮಾಡುತ್ತೆ, ಫೋರ್ಸು ಇನ್ನೊಂದು ಸವೆತಕ್ಕೆ ದಾರಿ ಮಾಡಿಕೊಡುತ್ತೆ, ನದಿಗೆ ಇನ್ನೊಂದು ದಾರಿ ಮಾಡಿಕೊಡಲಿ, ಇನ್ನೊಂದು ಹೊಸ ದಾರಿಗೆ ನದಿಯನ್ನು ಪ್ರೇರೇಪಿಸಿದಾಗ ಹಾಗೆ ಆಗ್ತದೆ. ಇದು ಒಂದು ದುಷ್ಪರಿಣಾಮ. ಎರಡನೇದಾಗಿ ನಾವು ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ, ಬಯಲ್ಸೀಮೆ ನದಿ ಜಿಲ್ಲೆಗಳಲ್ಲಿ ಏನಿವತ್ತು ನೀರಿನ ಅಭಾವ ಉಂಟಾಗಿದೆಯೋ ಅದಕ್ಕೆ ಮೂಲ ಕಾರಣ ಅಲ್ಲಿಯ ಮರಳುಗಾರಿಕೆ. ಆ ಭಾಗದಲ್ಲಿ ಇವತ್ತು ಏನು ಇವತ್ತೊಂದು ಆಂಜನೇಯ ರೆಡ್ಡಿ ಇರಬಹುದು, ಪರಿಸರವಾದಿ ಚೌಡಪ್ಪ ಇರಬಹುದು, ವೆಂಕಟೇಶ್ವರ ಇರ್ಬೋದು, ಅವರೆಲ್ಲ ನಾನು ಆವಾಗ ತಿರುಗಿ ಎಲ್ಲ ನಾವು ಮಾತಾಡಿ ನೋಡಿ ಬಂದಿದ್ದೀವಿ. ಅಲ್ಲಿ ಕೋಲಾರದ ನಂದಿಬೆಟ್ಟದಲ್ಲಿ ಹುಟ್ಟತಕ್ಕಂಥ ಅಗಿನಾಶಿನಿ ಮತ್ತು ಅವಿನಾಶಿನಿ ನದಿಗಳು 30 ವರ್ಷಗಳ ಹಿಂದೆ ತುಂಬಿ ಹರಿತಿತ್ತು. ಆ ಭಾಗದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯಿತು, ಅರಣ್ಯಗಳ ನಾಶ ನಡೆಯಿತು, ಮತ್ತೆ ಈ ಮರಳು ಗಣಿಗಾರಿಕೆ ವ್ಯಾಪಕವಾಗಿ ಇಡೀ ಇವತ್ತು ಬೆಂಗಳೂರು, ಮೈಸೂರು ಎಲ್ಲಾ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಗೆ ಘಟ್ಟದ ಲಾರಿಗಳು ಇಳಿಯುವುದಕ್ಕಿಂತ ಮೊದಲು ಆ ಲಾರಿಗಳೆಲ್ಲ ಹೋಗಿದ್ದು ಕೋಲಾರ ಚಿಕ್ಕಬಳ್ಳಾಪುರದ ನದಿಯ ಒಡಲಿಗೆ. ಆ ನದಿಯ ಮರಳನ್ನ ಯಥೇಚ್ಛವಾಗಿ ಹಗಲಿರಲು ಎನ್ನದೇ ಅವರು ತೆಗೆದು ಪರಿಣಾಮ ನದಿ ಇವತ್ತು ಕಣ್ಮರೆಯಾಯ್ತು. ಯಾಕೆ ಅಂತ ಹೇಳ್ತೇನೆ, ಇವತ್ತು ನಾವು ಮಳೆ ನೀರು ಇಂಗಿಸ್ತಕ್ಕಂಥ ಒಂದು ಕೆಲವೊಂದು ಕೇಂದ್ರಗಳನ್ನು ಮಾಡ್ತೀವಿ. ಇವತ್ತು ನಗರ ಪಾಲಿಕೆಯಲ್ಲಿ ಹೊಸ ಕಟ್ಟಡಗಳನ್ನು ಕಟ್ಟುವಾಗ ಇವತ್ತು ಮಳೆ ನೀರು ಇಂಗಿಸ್ತಕ್ಕಂಥ ಒಂದು ಹೊಂಡವನ್ನು ಮಾಡಬೇಕೆನ್ನುವಂಥ ಕಾನೂನನ್ನು ಹಾಕಿದ್ದಾರೆ. ಅದರಲ್ಲಿ ಕೂಡ ಕೆಳಗೆ ಜಲ್ಲಿ ಮೇಲೆ ಇದ್ದಿಲ್ಲ, ಅದರ ಮೇಲೆ ಮರಳನ್ನು ಹಾಕ್ತೀವಿ. ಈ ಮರಳು ನೀರನ್ನು ಸರಾಗವಾಗಿ ಓಡ್ಲಿಕ್ಕೆ ಬಿಡುವುದಿಲ್ಲ, ನೀರನ್ನು ಅಡೆತಡೆಯುತ್ತೆ, ಸ್ಪಂಜಿನ ರೀತಿ ನೀರನ್ನು ಹೀರಿಕೊಳ್ಳುತ್ತೆ, ನೆಲದ ಒಳಗೆ ಇಂಗಿಸತ್ತೆ, ಅಂತರ್ಜಲವನ್ನು ವೃದ್ಧಿಸತ್ತೆ. ಇದು ಮರಳು ಮಾಡ್ತಕ್ಕಂಥ ಮೊದಲನೇ ಕೆಲಸ. ಎರಡನೇ ಕೆಲಸ, ಮೈ ಮರಳಿನಲ್ಲಿ ಗಣಸು ನೀರನ್ನ ಮೃದು ನೀರಾಗಿ ಮಾಡತಕ್ಕಂತ ಐದಮ ಏನು ಆರೋ ಸಿಸ್ಟಮ್ ಅಂತ ಏನು ಮನೆಯಲ್ಲಿ ಬಳಸ್ತೀವಿ, ಅದರಲ್ಲಿ ಯಾವ ರೀತಿಯ ಸಿಸ್ಟಮ್ ಏನಿದೆ, ಕಾರ್ಬನ್ ಸಿಸ್ಟಮ್ ಏನಿದೆ, ಅದೇ ರೀತಿಯ ಕೆಲಸವನ್ನ ಈ ಮರಳಿನ ಪದರಗಳು ಮಾಡುತ್ತೆ. ಇಲ್ಲಿ CRZ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಉಪ್ಪು ನೀರು ಇರಬಹುದು, ಇಲ್ಲ ಚಪ್ಪೆ ನೀರು ಇರಬಹುದು, ಆ ಗಣಸು ನೀರನ್ನ ಮೆದು ನೀರುಗಳಾಗಿ ಮಾಡಿ ನೀರಿನ ಅಂತರ್ಜಲಕ್ಕೆ ಇಳಿಸ್ತಕ್ಕಂಥ ಕೆಲಸ ಈ ಮರಳು ಮಾಡುತ್ತೆ. ಈ ಮರಳನ್ನ ತೆಗೆದು ಬಿಟ್ರೆ ಆ ಉಪ್ಪು ನೀರು ಏನಾಗುತ್ತೆ, ನೇರವಾಗಿ
ನಮ್ಮ ಅಂತರ್ಜಲಕ್ಕೆ ಸೇರಿಕೊಂಡು ಅಕ್ಕಪಕ್ಕದ ಕೃಷಿ ಭೂಮಿ ಇರಬಹುದು, ಇಲ್ಲ ಅಕ್ಕಪಕ್ಕದ ನೀರಾವರಿ ಜಮೀನು ಇರಬಹುದು, ಇಲ್ಲ ಕುಡಿಯುವ ನೀರಿನ ಬಾವಿ ಇರಬಹುದು, ಅವುಗಳಲ್ಲೆಲ್ಲ ಒಜರು ಉಪ್ಪು ನೀರಿನ ಒಜರು ಸೇರಿಕೊಂಡು ಹಾಳಾಗತ್ತೆ, ಕುಡಿಯುವ ನೀರಿನ ಮೂಲ ನಾಶ ಆಗತ್ತೆ. ಇವತ್ತು ಇದನ್ನ ನಾವು ಹಟ್ಟಿ ಕುದ್ರು, ಬಾನಕುದ್ರು, ಹೇರಿ ಕುದ್ರು, ಬಸರೂರು, ಹಟ್ಟಿಯಂಗಡಿ, ಇಲ್ಲಿ ನಮ್ಮದು ಕಾವೂರಿನ ಮರವೂರು, ಕೆಂಜಾರು, ಎಲ್ಲ ಭಾಗದಲ್ಲಿ ನೋಡಬಹುದು ಕುಡಿಯುವ. ಇವತ್ತು 15 ವರ್ಷಗಳ ಹಿಂದೆ ಆಯಾ ಭಾಗದ ಬಾವಿಯಲ್ಲಿ ಸಿಗ್ತಕ್ಕಂಥ ಕುಡಿಯುವ ನೀರು ಇವತ್ತು ಉಪ್ಪಾಗಿ ಹೋಗಿದೆ. ಇದರ ಪರಿಣಾಮ ಮರಳುಗಾರಿಕೆ, ಇದು ಕೂಡ ಮರಳು ಯಥೇಚ್ಛವಾಗಿ ತೆಗೀತಕ್ಕಂತ ಇನ್ನೊಂದು ಪರಿಣಾಮ. ಇನ್ನೊಂದು ಈ ಭೂಮಿಯ ಸಮತೋಲನ ಹೇಗೆ, ಮೇಲೆ ಮರಳು, ಜೇಡಿ ಮಣ್ಣು, ಶೇಡಿ ಮಣ್ಣು, ಹಾಗೆ ಕೆಳಗಡೆ ಕಲ್ಲು ಪದರ ಹೇಗಿದೆ, ಅದೇ ರೀತಿಯ ಈ ಪದರಗಳು ಕೂಡ ಒಂದು ಸ್ವಾಭಾವಿಕವಾದ ಭೂಮಿಯ ರಕ್ಷಾ ಕವಚಗಳು. ಅದು ಎಷ್ಟು ಬೇಕೋ ಅಷ್ಟು ನೋಡಿ, ದನದ ಹಾಲು ನಮಗೆ ಹಾಲಿನ ಯಥೇಚ್ಛ ಎಕ್ಸೆಸ್ ಮಾತ್ರ ಹಿಂಡಬೇಕೆ ಬಿಟ್ಟರೆ ಕೆಚ್ಚಲನ್ನು ಕೊಯ್ತಕ್ಕಂಥ ಕೆಲಸ ಮಾಡಬಾರ್ದು. ಕೆಚ್ಚಲನ್ನು ಯಾವಾಗ ಕೊಯ್ತೇವೆಯೋ ಆವಾಗ ಅದು ಹಾಲಿನ ಬದಲಿಗೆ ರಕ್ತ ಬರುತ್ತೆ, ರಕ್ತ ಬರುತ್ತೆ, ದನ ಸಾಯತ್ತೆ. ಇದು ಕೂಡ ಅಷ್ಟೆ, ಇಲ್ಲಿ ದನ ಅನ್ನುವಂಥದ್ದು ನದಿ ಇದ್ದಂಗೆ, ಕೆಚ್ಚಲದು ಅಥವಾ ಹಾಲನ್ನುವಂಥದ್ದು ಮರಳಿದ್ದಂಗೆ. ಅದು ನಮಗೆ ಹಿತಮಿತವಾಗಿ ನಿಯಮಿತವಾಗಿ ತೆಗೆದ್ರೆ ಮಾತ್ರ ಅದು ಪ್ರಾಕೃತಿಕ ಸಂಪತ್ತನ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಂಡಾಗತ್ತೆ. ಇಲ್ಲ, ಇದು ಯಾರಪ್ಪನ ಸ್ವತ್ತು, ಉಚಿತವಾಗಿ ಸಿಕ್ಕಿದ್ದು ಹುಚ್ಚಿನ ಮನೆಯಲ್ಲಿ ಉಣ್ಣವನೇ ಜಾಣ ಅಂತೇಳಿ ಹೇಳಿ ಕಳ್ಳು ಯಾರು ರಕ್ಷಕರು ಭಕ್ಷಕರು ಎಲ್ಲ ಸೇರಿಕೊಂಡು ತಿಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಮೂಕ ಪ್ರೇಕ್ಷರಾಗಿ ಇದರಲ್ಲಿ ಅನುಭವಿಸುವಂತವ್ರು ಯಾರು, ಮೂಕ ಪ್ರೇಕ್ಷಕರಾಗಿ ಇವತ್ತು ನನಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ಅಂತ ಹೇಳಿ ಸುಮ್ಮನೆ ಕುಳಿತಂತ ಸಾಮಾನ್ಯ ಜನರೇ ಇದರ ಪರಿಣಾಮವನ್ನು ಉಣ್ಣಬೇಕಾಗತ್ತೆ. ಖಂಡಿತ. ಈಗ ಉದಾಹರಣೆಗೆ ನಾನು ಒಂದು ಜಮೀನಿನ ಮಾಲೀಕನಾಗಿದ್ದೇನೆ, ನನ್ನ ಪಕ್ಕದಲ್ಲಿರುವ ನದಿ ಅಥವಾ ಸಮುದ್ರದ ಒಂದು ದಡದಲ್ಲಿರ್ತಕ್ಕಂಥ ಮರಳುಗಾರಿಕೆ ನಡೀತು ಅನ್ನೋದಾದ್ರೆ ಅದನ್ನು ಬೇರೆ ಯಾರೋ ಮಾಡ್ಕೊಂಡು ಹೋಗಿದ್ದಾರೆ, ಮುಂದಿನ ದಿವಸ ಅದು ಉಪ್ಪು ನೀರಿನ ಒಂದು ಅಂಶವಾಗಿ ಒಜಲು ಬಂದರೆ ಖಂಡಿತವಾಗಿ ನನಗೂ ಅದರ ಪ್ರಭಾವ ಪ್ರಭಾವ ನಾನು ಅದನ್ನು ಅಲ್ಲಿ ಯಾವುದೇ ಮರಳುಗಾರಿಕೆಯಲ್ಲಿ ಪಾಲ್ಗೊಳ್ಳಲಿಲ್ಲ, ಅದು ನನಗೆ ಯಾಕೆ ಬೇಕು ಅಂತ ನಾನು ಸುಮ್ಮನೆ ಇದ್ದೆ. ಈ ರೀತಿಯಾದಂಥ ಅಮಾಯಕರ ಮೇಲೆಯೂ ಕೂಡ ಮುಂದಿನ ದಿವಸ ಇದು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು ಖಂಡಿತ. ಸರ್, ಹೀಗೆ ಮರಳುಗಾರಿಕೆ ನಡೆಯುವುದಾದರೆ ವ್ಯಾಪಕವಾಗಿ ಇದು ಇದೇ ರೀತಿಯಾಗಿ ಮುಂದುವರಿಯುವುದಾದರೆ ಇದಕ್ಕೆ ಪರ್ಯಾಯ ಅಂತ ಏನಾದರೂ ಹುಡುಕಿಕೊಳ್ಳಲಿಕ್ಕೆ ಒಂದು ಶಕ್ತಿ ಅಥವಾ ಆ ರೀತಿಯಾದಂಥ ವಿಚಾರಗಳನ್ನು ನಾವು ಹುಡುಕಿಕೊಳ್ಳುವುದಾದರೆ ಯಾವ ರೀತಿಯಾಗಿ ಅಂದರೆ ಈಗ ಮರಳುಗಾರಿಕೆ ನಿಂತಿದೆ, ಮುಂದೆ ಮನೆ ಕಟ್ಟುವುದು ಹೇಗೆ ಅಂತೇಳಿ? ಖಂಡಿತ. ನೋಡಿ, ಆಗಿದ್ದು ಆಗಿ ಹೋಯ್ತು ಒಂದು ವಿಚಾರ ಬೇರೆ. ಈಗ 95% ಮರಳು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಖಾಲಿ ಆಗಿ ಆಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ 95% ಈಗಾಗಲೇ ಖಾಲಿಯಾಗಿದೆ. ನಾವು ಬುದ್ಧಿಜೀವಿಗಳಂತ ಹಣೆಪಟ್ಟವನ್ನು ನಾವೇ ಕಟ್ಟಿ ಹತ್ತಿಸಿಕೊಂಡು ನಮ್ಮ ಹಣೆಗೆ ನಾವೇ ಅಂಟಿಸಿಕೊಂಡು ನಾವು ಮನೆಯಲ್ಲಿ ಬೆಚ್ಚಗೆ ಮಲಗಿದ್ದು ಬಿಟ್ರೆ ಸಂವಿಧಾನಬದ್ಧವಾದಂತಹ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ಎಲ್ಲೂ ಬಳಸಲಿಲ್ಲ. ಇಲ್ಲವಾದಲ್ಲಿ ನಮ್ಮ ಈ ನಾಡುಂಟಲ್ಲ, ಇಡೀ ನಮ್ಮ ಭಾರತ ದೇಶದೊಳಗೆ ಸ್ವಲ್ಪವಾದರೂ ಆಚಾರ ವಿಚಾರ ಸಂಸ್ಕೃತಿ ಹಾಗೂ ಒಂದು ನೆಮ್ಮದಿಯನ್ನು ಉಳಿಸ್ಕೊಂಡಂತ ಒಂದು ಕೇಂದ್ರ ಅಂದ್ರೆ ಅದು ನಮ್ಮ ಕರಾವಳಿಯ ಈ ತುಳುನಾಡು. ತುಳುನಾಡು ಅಂದ್ರೆ ಬರೀ ಇಲ್ಲಿ ತುಳು ಭಾಷೆಯ ನಾಡು ಮಾತ್ರ ಅಲ್ಲ, ಯಾವುದನ್ನ ಬಾರ್ಕೂರಿನಿಂದ ಹಿಡಿದು ಇಲ್ಲಿ ಕಾಸರಗೋಡಿನ ಚಂದ್ರಭಾಗ ನದಿಯವರೆಗೆ ನಾನು ತುಳುನಾಡು ಅಂತ ಏನು ಕರಿತೀವಿ, ಪರಶುರಾಮ ಸೃಷ್ಟಿಯ ಕ್ಷೇತ್ರ. ಈ ತುಳುನಾಡಿನ ಸಂಸ್ಕೃತಿ ಆಚಾರ ಉಳಿದಿರುವಂತಹದ್ದು ಇಲ್ಲಿಯ ಒಂದು ದೈವ ದೇವತೆಗಳು ಅಂದ್ರೆ ಈಗ ನಮ್ಮ ಈ ದೈವ ದೇವತೆಗಳು ಹುಟ್ಟಿರುವಂತದ್ದು ಬೆಳೆದಿರುವಂತದ್ದು ಇವೆಲ್ಲವೂ ಈ ನಮ್ಮ ಪ್ರಾಕೃತಿಕ ಸಂಪತ್ತಾದಂತ ಪಶ್ಚಿಮಘಟ್ಟ ಕಾಡು ನದಿಯ ದಡದಲ್ಲಿ ಬಿತ್ತಲ್ ಅಂದ್ರೆ ನಮ್ಮದು ತೋಟದ ಇದರಲ್ಲಿ ಮತ್ತೆ ಜಾಲ್ ಅಂದ್ರೆ ನಮ್ಮ ಅಂಗಳದಲ್ಲಿ ಇಲ್ಲಿ ಪ್ರತಿಯೊಂದು ದೈವಾರಾಧನೆಗಳು ಇವೆಲ್ಲ ಸಂಸ್ಕೃತಿಗಳು ಹುಟ್ಟಿರುವಂತದ್ದು. ಆದ್ರೆ ಇವತ್ತು ನಮ್ಮ ತುಳುನಾಡಿನಲ್ಲಿ ಇವೆಲ್ಲವೂ ನಾಶ ಆಗ್ತಾ ಇದೆ. ಭತ್ತದ ಗದ್ದೆಗೆ ಮಣ್ಣು ಹಾಕ್ತಾ ಇದ್ದೀವಿ, ಲೇಔಟ್ ಮಾಡ್ತಾ ಇದ್ದೀವಿ, ನದಿಯನ್ನ ಅಲ್ಲೇ ಅಣೆಕಟ್ಟು ಕಟ್ಟಿ ಬಯಲುಸೀಮೆಗೆ ತಿರ್ಸ್ಕೊಂಡು ಹೋದ್ರು ಕೂಡ ನಾವು ಮಾತಾಡೋದಿಲ್ಲ. ಕಂಬಳ ಅಂತ ಹೇಳಿ ನಾವು ಇವತ್ತು ಕಂಬಳ ನ್ಯಾಚುರಲ್ ಕೃಷಿಯ ಭೂಮಿಯನ್ನು ನಾಶ ಮಾಡಿಕೊಂಡು ಆರ್ಟಿಫಿಷಿಯಲ್ ಕಂಬಳದ ಕಟ್ಟೆಯನ್ನು ಕಟ್ಕೊಂಡು ಅಲ್ಲಿ ಕಂಬಳ ಓಡಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಬಿಟ್ಟರೆ ಕಂಬಳದ ಮೂಲ ಸ್ವರೂಪವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಹೋಗ್ತಾ ಇಲ್ಲ. ಇವತ್ತು ಅರಣ್ಯವನ್ನು ಪಶ್ಚಿಮ ಘಟ್ಟ ಅಂದ್ರೆ ನಮ್ಗೆ ಅದು ನೀರಿನ ಒಂದು ಕೊಡ ಇದ್ದಾಗೆ ವರ್ಷದ 365 ದಿವಸ ಕೂಡ ಮಳೆ ನೀರನ್ನು ಹಿಡಿದಿಟ್ಕೊಂಡು ನಮ್ಮ ಕರಾವಳಿಯ ಹಾಗೆ ಬಯಲುಸೀಮೆಯ ಎಲ್ಲಾ ಭಾಗದ ಜನಕ್ಕೆ ಹಂತ ಹಂತವಾಗಿ ನಮ್ಮ ಬಾವಿಗೆ ನೀರನ್ನು ಉಣಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಪಶ್ಚಿಮ ಘಟ್ಟವನ್ನು ಇವತ್ತು ಕಗ್ಗೊಲೆ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಅರಣ್ಯ ನಾಶ ಆಗ್ತಾ ಇದೆ, ಆದ್ರೂ ಕೂಡ ನಾವು ಮಾತಾಡ್ತಾ ಇಲ್ಲ. ಇದೇ ಈ ಮರಳುಗಾರಿಕೆ ಕೂಡ ಆಗಿದ್ದಿದೆ. 15 ವರ್ಷಗಳ ಹಿಂದೆ ಈ ಮರಳುಗಾರಿಕೆಗೆ ಈ ರೀತಿಯ ಒಂದು ಅಪಾಯವನ್ನು ಅರಿತು ನಮ್ಮ ಜನರು ಮಾತಾಡಿದ್ದೆ ಹೌದಾಗಿದ್ದಲ್ಲಿ ಆ 95% ಇವತ್ತು ನಮ್ಮ ಮರಳುಗಾರಿಕೆ ಇವತ್ತು ನಾಶ ಆಗ್ತಾ ಇರಲಿಲ್ಲ. 95 ಈಗ ಏನು ಈ ಮರಳಿನ ಸಂಪತ್ತು ನಮ್ಮಲ್ಲೇ ಉಳಿತಿತ್ತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯ ಜಿಲ್ಲೆಯ ಜನ ಮುಂದೆ ಏನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮನೆ ಕಟ್ಟಲಿಕ್ಕೆ ಆವಾಗ ಈ ಮರಳು ಉಪಯೋಗ ಆಗ್ತಿತ್ತು. ಆದ್ರೆ ಇವತ್ತು ನಾವು ಕೆಟ್ಟದ್ದನ್ನ ಮಾತನಾಡಬಾರದು, ನೋಡಬಾರದು, ಕೇಳಬಾರ್ದು ಅಂತೇಳಿ ಹೇಳಿ
ಆದ್ರೆ ಕೆಟ್ಟದನ್ನ ಖಂಡಿಸಬಾರ್ದು ಅಂತ ಹೇಳಿ ಕೂಡ ಸೇರಿಸ್ಕೊಂಡು ಆ ಖಂಡಿಸದೇ ಇರುವಂತದ್ದು ಮುಂದಿನ ನಮ್ಮ ಜನಾಂಗಕ್ಕೆ, ಮುಂದಿನ ನಮ್ಮ ಸಂತಾನಕ್ಕೆ, ಮುಂದಿನ ನಮ್ಮ ಮಕ್ಕಳಿಗೆ ಅಪಾಯದ ಅಪರಾಧವನ್ನ ಕಟ್ಟಿಕೊಟ್ಟಂತ ಒಂದು ಪಾಪ ಪ್ರಜ್ಞೆಯಿಂದ ನಮ್ಮ ಕರಾವಳಿಯ ಜನರ ಮುಂದಿನ ದಿನಗಳಲ್ಲಿ ನಡೆಯಬೇಕಾಗುತ್ತೆ. ಖಂಡಿತ ಖಂಡಿತ. ಎಸ್ ಸರ್, ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗಾಗಲೇ ತಾವೇ ಹೇಳಿದಾಗೆ 95% ಈಗಾಗಲೇ ಮರಳು ನಾಶವಾಗಿದೆ. ಮುಂದಿನ ದಿನದಲ್ಲಿ ನಾವು ಮರಳನ್ನೇ ಇಟ್ಕೊಳ್ಳುವಾಗ, ತುಳುನಾಡು ಅನ್ನುವಾಗ ಸಮಗ್ರ ವಿಷಯಗಳಲ್ಲಿ ಮರಳನ್ನೇ ಇಟ್ಕೊಂಡು ಹೊರಟದ್ದಾಗ, ಮರಳಿನ ವಿಚಾರವಾಗಿ ಮಾತನಾಡುವಾಗ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿ ಇರತಕ್ಕಂಥ ಸಂದರ್ಭದಲ್ಲಿ ಹೊಸ ಮರಳು ನೀತಿ ಅಂತಕ್ಕಂಥ ಮತ್ತೊಂದು ವಿಚಾರ ಈಗ ನಮ್ಮ ನಡುವೆ ಬಂದಿದೆ. ಏನಿದು ಹೊಸ ಮರಳು ನೀತಿ, ಯಾಕೆ ಬೇಕಿದು, ಅಥವಾ ಇದರ ಅಗತ್ಯತೆ ಈಗ ಯಾವ ರೀತಿಯಾಗಿ ತುರ್ತು ಸಂದರ್ಭವನ್ನು ಪಡೆದುಕೊಂಡಿದೆ? ಹೊಸ ಮರಳು ನೀತಿ ಅಂತಕ್ಕಂಥ ಇದೊಂದು ಹುಚ್ಚು ಕಲ್ಪನೆ. ಇಂಥ ಕಲ್ಪನೆ ಈಗ ಮೊನ್ನೆ ರಾಜ್ಯ ಸರ್ಕಾರದಲ್ಲಿ ವೃತ್ತಪತ್ರಿಕೆಗಳಲ್ಲಿ ನೋಡಿದೆ. ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಹೊಸ ಮರಳು, ಕರಾವಳಿಗೆ ಹೊಸ ಮರಳು ನೀತಿ ಮಾಡುವಂತ ಯೋಜನೆಗೆ ಹಾಕೊಂಡಿದ್ದಾರೆ ಅಂತ ಚರ್ಚೆ ಆಗ್ತಾ ಉಂಟು. ಆದ್ರೆ ನಾನು ತಿಳಿದ ಮಟ್ಟಿಗೆ ಮುಖ್ಯಮಂತ್ರಿಗಳು ಕಾನೂನು ಪದವೀಧರರು, ಹಾಗೆ ಕಾನೂನು ಸಚಿವರು ಇದ್ದಾರೆ. ಇವರುಗಳೆಲ್ಲ ಕಾನೂನು ಓದಿದ್ದು ಮರ್ತೋಯ್ತಾ ಅಂತ ಹೇಳಿದಂಗೆ ಒಂದು ಸಂಶಯ ಬರ್ತಾ ಉಂಟು. ಯಾಕಂದ್ರೆ ನಮ್ಮ ಭಾರತದಲ್ಲಿ ಕಾನೂನು ಲೋಕಸಭೆಯಲ್ಲಿ ಮಂಡನೆಯಾಗಿ ಹೊಸ ಮಸೂದೆ, ಅಲ್ಲಿಂದ ಅದು ರಾಷ್ಟ್ರಪತಿಗಳ ಒಪ್ಪಿಗೆಯ ಮುಖಾಂತರ ಹೊಸ ಕಾನೂನು ರಚನೆ ಆಗ್ಬೇಕು ಬಿಟ್ರೆ, ಇಲ್ಲಿ ಯಾವುದೋ ಕರಾವಳಿಯ 4 ಜನ ಮರಳು ಮಾಫಿಯಾದ ಮರಳು ದಂಧೆಕೋರರು ಹೋಗಿ ಅಲ್ಲಿ ಅರ್ಜಿ ಕೊಟ್ಟ ಕೂಡಲೇ ಅದನ್ನು ನಾವು ಹೊಸ ಮರಳು ನೀತಿ ಮಾಡಿಕೊಡ್ತೇವೆ ಅಂತ ಹೇಳಿ ಅವರಿಗೆ ಸಮಾಧಾನದ ಉತ್ತರವನ್ನು ಕೊಡ್ತಾರಲ್ಲ ಅನ್ನುವಂಥದ್ದು ಇದಕ್ಕಿಂತ ದೊಡ್ಡ ಹಾಸ್ಯಾಸ್ಪದ ಬೇರೆ ಯಾವುದಿಲ್ಲ. ಯಾಕೆಂದ್ರೆ ಪರಿಸರ ಮತ್ತು ಪರಿಸರ ರಕ್ಷಣೆಯ ಕುರಿತಾದ ಕಾನೂನು ಇದು ಭಾರತದ ಸಂವಿಧಾನದಲ್ಲಿ ಅಡಕಾಗಿರ್ತಕ್ಕಂಥದ್ದು. ಈ ಕಾನೂನು ತಿದ್ದುಪಡಿ ಆಗ್ಬೇಕಾಗಿರುವುದು ಆಗ್ಬೇಕಿದ್ರು ಕೂಡ ಅದು ಲೋಕಸಭೆಯಲ್ಲಿ ಮಂಡನೆಯಾಗಿ ರಾಜ್ಯಸಭೆಯಲ್ಲಿ ಕೂಡ ಮಂಡನೆಯಾಗಿ ಮತ್ತೆ ರಾಷ್ಟ್ರಪತಿಗಳಂಗಿದ್ದೊಂದಿಗೆ ಆಗ್ಬೇಕು ಬಿಟ್ರೆ ಇಲ್ಲಿ ಯಾವುದೋ ನಮ್ಮ ಸಿದ್ದರಾಮಯ್ಯನವರು ಅಥವಾ ಮುಖ್ಯಮಂತ್ರಿಗಳು ಇನ್ಯಾವುದೋ ನೇತೃತ್ವದಲ್ಲಿ ಯಾವುದೇ ಹೊಸ ಮರಳು ನೀತಿ ಮಾಡ್ಲಿಕ್ಕೂ ಯಾವುದಕ್ಕೂ ಸಾಧ್ಯ ಇಲ್ಲ. ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ CRZ ವ್ಯಾಪ್ತಿ ಅನ್ನುವಂಥದ್ದು ಭಾರತ ಸರ್ಕಾರದ ಆಸ್ತಿ ಕೂಡ ಅಲ್ಲ. ಅದು ಭಾರತದ ಕರಾವಳಿ ತೀರ ಏನಿದೆ CRZ ವ್ಯಾಪ್ತಿ, ಇದು ಅಂತಾರಾಷ್ಟ್ರೀಯ ಆಸ್ತಿ. ಸಮುದ್ರದ ಗಡಿಯನ್ನ ಕೇವಲ ವ್ಯಾಪಾರ ವಹಿವಾಟುಗಳಿಗೆ ನಾವು ಸಮುದ್ರದ ಗಡಿಯನ್ನ ನಮ್ಮ ದೇಶದ ಗಡಿ ಪಾಕಿಸ್ತಾನದ ಗಡಿ ಅಂತ ಗುರುತಿಸಿಕೊಂಡಿದ್ದೀವಿ ಬಿಟ್ರೆ ಸಮುದ್ರವು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಆಸ್ತಿ. ಅದಕ್ಕೆ ತನ್ನದೇ ಆದ ಕಾನೂನು ಇದೆ, ಅಂತಾರಾಷ್ಟ್ರೀಯ ಕೋರ್ಟ್ ಇದ್ದಾಗ ತಮ್ಮದೇ ಆದ ಕಾನೂನು ಇದೆ. ಆ ಕಾನೂನು ಇಲ್ಲಿ ಯಾರಿಗೋ ಒಂದು 4 ಜನರಿಗೆ ಬೇಕಾಗಿ, ಇನ್ಯಾವುದೋ ಒಂದು ಹಿತೈಷಿಗಳ ಒಂದು ಮನವೋಲೈಕೆಗಾಗಿ ಯಾರಿಂದಲೂ ಅಂತ ಒಂದು ಕಾನೂನು ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ಹಾಗಿದ್ರೆ ಇಲ್ಲಿ ಬರತಕ್ಕಂಥದ್ದು ಹಿರಿಯ ಉದ್ಯಮಿಗಳು, ಕಿರಿಯ ಉದ್ಯಮಿಗಳು, ಇವರಲ್ಲಿ ಒಂದು ಒಡಕುಂಟಾಗಿರ್ತಕ್ಕಂಥದ್ದನ್ನ ಸರಿಪಡಿಸುವುದಕ್ಕೆ ಒಂದು ಹೊಲಿಗೆ ಆಗ್ತಕ್ಕಂಥ ಪ್ರಯತ್ನವನ್ನ ಈ ಹೊಸ ಮರಳು ನೀತಿಯನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಆಗ ನಾವು ಉದಾಹರಣೆಗೆ ಈ ಹಿಂದಿನ ಸಂಚಿಕೆಯಲ್ಲಿ ಒಂದು ಪ್ರಸ್ತಾಪ ಮಾಡಿದ ಹಾಗೆ ಸಾಂಪ್ರದಾಯಿಕ ಮರಳುಗಾರಿಕೆ ಅಥವಾ ಕಾಂಟ್ರಾಕ್ಟ್ ಬೇಸ್ ಮೇಲೆ ದೊಡ್ಡ ದೊಡ್ಡ ಬೇರೆ ಹೊರ ರಾಜ್ಯದ ಕೂಲಿ ಕಾರ್ಮಿಕರ ತಂದು ಮಾಡತಕ್ಕಂಥ ಮರಳುಗಾರಿಕೆಯನ್ನು ಮಾಡ್ತಕ್ಕಂಥವ್ರಿಗೆ ಇವರಿಬ್ಬರ ನಡುವೆ ಏನೋ ಒಂದಷ್ಟು ಸಂಘರ್ಷವನ್ನ ತೆಗೆದುಹಾಕುವುದಕ್ಕೆ ಒಂದು ಸಣ್ಣ ಹೊಲಿಗೆಯನ್ನು ಹಾಕುವ ಪ್ರಯತ್ನಕ್ಕಾಗಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವ ಹೊಲಿಗೆ ಇಲ್ಲ, ಏನಿಲ್ಲ, ಇದು ಒಟ್ರಾಶೆ. ಈಗ ನಿಮ್ಗೆ ಇನ್ನು ಚುನಾವಣೆಗಳೆಲ್ಲ ಬರ್ತಾ ಇವೆ. ಚುನಾವಣೆಗೆ ಬಂದಾಗ ಈ ಚುನಾವಣೆಗೆ ಖರ್ಚು ಮಾಡ್ಬೇಕು, ದುಡ್ಡು ಖರ್ಚು ಮಾಡ್ಬೇಕಿದ್ರೆ ಈಗಾಗಲೇ ಡಿನೋಟಿಫಿಕೇಶನ್ ಆಗಿ ಡಿಮೋನಿಸ್ಟ್ರೇಷನ್ ಆಗಿ ಇನ್ನು ನೇರವಾಗಿ ದೊಡ್ಡ ಮೊತ್ತದ ಕಟ್ಟವನ್ನ ಹಿಡ್ಕೊಳ್ತಿರ್ಲಿಕ್ಕೆ ಆಗುದಿಲ್ಲ. ಇನ್ನೇನಿದ್ರು ಕೂಡ ಈ ಉದ್ಯಮಿಗಳು, ಅಕ್ರಮ ಕೆಲಸ ಮಾಡ್ತಕ್ಕಂಥವ್ರು, ಮರಿಪುಡಾರಿಗಳು, ಇವರಿಂದನೇ ಖರ್ಚು ಮಾಡಿಸ್ಬೇಕು. ಯಾವುದು ಸಣ್ಣ ಮಟ್ಟ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಖರ್ಚು ಮಾಡಿಸ್ಬೇಕಿದ್ರೆ ಚುನಾವಣೆಗೆ ಸುಮ್ಮನೆ ಖರ್ಚು ಮಾಡುದಿಲ್ಲ. ಅದಕ್ಕೆ ಅವರಿಗೊಂದು ಇಲ್ಲಿ ಒಂದು ಬೆಲ್ಲ ಹಾಕ್ತಕ್ಕಂಥ ಕಾರ್ಯಕ್ರಮ, ಮುಂದೆ ನಿಮ್ಗೆ ಇವತ್ತು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ನೆಕ್ಸ್ಟ್ ಚುನಾವಣೆಗೆ, ಮುಂದೆ ನಿಮ್ಗೆ ಅದ್ರದ್ದು ಬೆನಿಫಿಟ್ ಅನ್ನ ಈ ರೀತಿ ಮಾಡಿಸಿ ಕೊಡ್ತೇವೆ ಅಂತೇಳಿ ಹೇಳಿ ಏನೋ ಇವರ ಒಂದು ಕಣ್ಣೂರಿಸ್ತಕ್ಕಂಥ ತಂತ್ರ ಬಿಟ್ರೆ ಮುಂದಿನ ದಿನಗಳಲ್ಲಿ ಇವರದು ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಯಾವುದೇ ಕಾನೂನು ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರವನ್ನು ಹೇಳ್ತೀನಿ, ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. CRZ ವ್ಯಾಪ್ತಿಯೊಳಗೆ ಮರಳನ್ನ ಹಾಗಾದ್ರೆ ಈಗ ಸ್ಟಾಪ್ ಆಗಿದೆ, ಮುಂದೆ ಮನೆ ಕಟ್ಟುವರು ಏನ್ ಮಾಡ್ಬೇಕು ಅಂತ ಹೇಳಿ. ಎಸ್ ಸರ್, ನಾವು ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ, ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳೋಣ ಸರ್. ಎಸ್ ವೀಕ್ಷಕರೇ, ಪ್ರಮುಖವಾದಂಥ ಘಟ್ಟಕ್ಕೆ ನಮ್ಮ ಚರ್ಚೆ ಸಂವಾದ ಮುಂದುವರಿತಾ ಇದೆ. ಇಲ್ಲಿ ಪ್ರಮುಖವಾಗಿ ಕರಾವಳಿಯ ಪ್ರತಿಯೊಂದು ಮನೆ ಮನೆಯಲ್ಲಿರ್ತಕ್ಕಂಥ ಯುವಕರು, ಮನೆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು, ಮನೆ ಮನೆಯಲ್ಲಿ ಜವಾಬ್ದಾರಿಯುತ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದ ಮುಖ್ಯಸ್ಥರು ಕೂಡ ಇದರ ಒಂದು ವಿಚಾರಗಳನ್ನು ಇವತ್ತು ಅರಿತುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಮರಳುಗಾರಿಕೆಯನ್ನು ಯಾರೋ ಮಾಡ್ತಾರೆ, ನಮಗೆ
ಅಗತ್ಯವಾಗಿ ಸಿಕ್ಕರೆ ಸಾಕು ಅನ್ನುವುದನ್ನು ಬದಿಗಿಟ್ಟು ನಾವು ಕರಾವಳಿ ಸಂಸ್ಕೃತಿಯ ಒಬ್ಬ ನಾಗರಿಕರಾಗಿ ಹೇಗೆ ಯೋಚನೆ ಮಾಡಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಅತ್ಯಂತ ಉಪಯುಕ್ತ ವಿಚಾರಗಳು ಕೂಡ ಕಾದಿವೆ. ಅದಕ್ಕಿಂತ ಮೊದಲಿಗೆ ಒಂದು ಪುಟ್ಟ ಬ್ರೇಕ್ ತೆಗೆದುಕೊಳ್ಳೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದಾಗಿ ಒಂದು ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮ ಪ್ರಚಲಿತದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಪ್ರಚಲಿತದಲ್ಲಿ ನಮ್ಮೊಟ್ಟಿಗೆ ಏನು ಈ ಭಾಗದ ಪರಿಸರ ಹೋರಾಟಗಾರರು ಶಶಿಧರ್ ಶೆಟ್ಟಿ ಅವರು ಸಾಕಷ್ಟು ಗಂಭೀರವಾದಂತಹ ವಿಚಾರಗಳನ್ನು ಮರಳುಗಾರಿಕೆಯ ಕುರಿತಂತೆ ನಮ್ಮೊಟ್ಟಿಗೆ ಸಂವಾದವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನಷ್ಟು ಸಂಪನ್ಮೂಲ ವ್ಯಕ್ತಿಗಳು ಕೂಡ ದೂರವಾಣಿ ಮುಖೇನವಾಗಿ ನಮ್ಮ ಸಂಪರ್ಕಕ್ಕೆ ಬರಲಿದ್ದಾರೆ. ಮರಳುಗಾರಿಕೆ ಇವತ್ತು ಎಷ್ಟು ಅನಿವಾರ್ಯವಾಗಿ ನಮ್ಮನ್ನು ಪ್ರಭಾವಿಸ್ತಾ ಇದೆ, ನಾವು ಮರಳುಗಾರಿಕೆಗೆ ಡಿಪೆಂಡ್ ಆಗಿದ್ದೇವೋ ಅಥವಾ ಡಿಪೆಂಡ್ ಆಗಿಲ್ಲವೋ, ಒಂದಲ್ಲ ಒಂದು ರೀತಿ ಕರಾವಳಿಯ ಜನತೆಗೆ ಮರಳುಗಾರಿಕೆ, ಅದು ಮೈನಿಂಗ್ ಆಗಿರ್ಬೋದು ಅಥವಾ ಅಗತ್ಯ ಮರಳುಗಾರಿಕೆ ಆಗಿರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಯಾವೆಲ್ಲ ವಿಚಾರಗಳಿಂದ ನಾವು ಜಾಗೃತರಾಗಬೇಕಾಗಿದೆ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಇನ್ನಷ್ಟು ವಿಚಾರಗಳನ್ನು ಮುಂದುವರಿಸ್ತಾ ಇದ್ದೀವಿ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಸರ್, ಪ್ರಮುಖವಾಗಿ ಇಲ್ಲಿ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪಿಸುವಾಗ ಪ್ರಕೃತಿಯ ಮೇಲೆ ಯಾವ ರೀತಿಯಾದಂಥ ಪ್ರಭಾವಗಳನ್ನು ಬೀರ್ತಾ ಬಂತು ಮರಳುಗಾರಿಕೆ ಅನ್ನುವ ನೆಲೆಗಟ್ಟಿನಲ್ಲಿ ಇದುವರೆಗೂ ಒಂದಷ್ಟು ಸಾಕಷ್ಟು ನಿಗೂಢವಾದಂಥ ವಿಚಾರಗಳನ್ನು ಅಧ್ಯಯನ ಮಾಡುವವರಿಗೆ, ಪರಿಸರ ಹೋರಾಟದಲ್ಲಿರ್ತಕ್ಕಂಥವ್ರಿಗೆ ಬಿಟ್ಟರೆ ಸಾಮಾನ್ಯ ಜನತೆಗೆ ಕೆಲವು ವಿಚಾರಗಳು ಗೊತ್ತಿರಲಿಲ್ಲ. ಈ ವೈಜ್ಞಾನಿಕವಾಗಿ ಒಂದಷ್ಟು ಹೇಳಿದರೆ ಫಿಲ್ಟರೇಷನ್ ಆಗ್ತಕ್ಕಂಥದ್ದು, ಈ ಥರದ ವಿಚಾರಗಳನ್ನು ಹೀಗೆ ಮನೆ ಮನೆ ಅಥವಾ ಊರು ನಾಡುಗಳಲ್ಲಿಯೂ ಕೂಡ ಸಣ್ಣ ಪುಟ್ಟ ಮರಳು ಇರತಕ್ಕಂಥದ್ದು, ನದಿ ತೊರೆಗಳು ಇರತಕ್ಕಂಥದ್ದು, ಇಲ್ಲಿಯೂ ಕೂಡ ಇವತ್ತು ಮರಳು ಇಲ್ಲ, ಕಾಂಕ್ರೀಟೀಕರಣ ಆಗ್ತಾ ಇದೆ, ರಸ್ತೆಗಳು ಕಾಂಕ್ರೀಟೀಕರಣ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಮರಳುಗಾರಿಕೆ ನಿಕ್ಷೇಪಗಳು ಕೂಡ ಕಾಣೆ ಆಗ್ತಕ್ಕಂಥದ್ದು, ಊರಿನ ಪ್ರದೇಶದಲ್ಲಿ ಕೂಡ ಒಂದು ರೀತಿಯಾದಂಥ ಈ ಕಾಂಕ್ರೀಟೀಕರಣ ಆವರಿಸಿಕೊಂಡ ಮೇಲೆ ಈ ಒಂದು ಪ್ರಭಾವಗಳು ಊರಿಗೆ ಯಾವ ರೀತಿ ಆಗ್ತಾ ಇದೆ, ಗಿಡ ಮರಗಳು ಇರುತ್ತೆ ಅದು ಕೂಡ ಕಾಣೆ ಆಗ್ತಕ್ಕಂಥದ್ದು, ಈ ವಿಚಾರವಾಗಿ ಗಮನಿಸುವಾಗ ಈಗ ಕಾಣೆಯಾಗಿರುವಂಥದ್ದು ತಪ್ಪು ನಡೆದಿದೆ, ಅಪರಾಧ ಎಲ್ಲ ಕಡೆಯಿಂದ ನಡೆದಿದೆ. ಜನರಿಂದ ತಪ್ಪನ್ನ ಮಾಡುವವರ ಜೊತೆ ತಪ್ಪನ್ನು ಮಾಡುವುದನ್ನು ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಕೂಡ ಅಪರಾಧವೇ. ಅದು ತಪ್ಪನ್ನ ಪ್ರೇರೇಪಿಸಿದ ಹಾಗೆ ಜನರು ಕೂಡ ಅಪರಾಧಿಗಳೇ ಆಗ ಹೇಳಿದ ಹಾಗೆ. ಇನ್ನು ಮುಂದಕ್ಕೆ ಯಾವ ರೀತಿ ಇದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಬಹುದು ಅಂತೇಳಿ ಹೇಳಿ, ಇನ್ನೂ ಕೂಡ ಈ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಜನ್ಮತಾಳಿ ಬಂದಂತ ಹಾಗೆ ಬಂದಂತೆ ನಟನೆ ಮಾಡ್ತಕ್ಕಂತ ಈ ಜನಸೇವಕರು, ನಾನು ರಾಜಕಾರಣಿಗಳಂತ ಕರೆಯೋದಿಲ್ಲ, ಅವರು ಜನಸೇವಕರೇ, ಯಾಕಂದ್ರೆ ಅವರನ್ನ ಜನಸೇವಕ ಮಾಡ್ತೇನೆ, ಜನಸೇವೆಗೆ ಬರ್ತೇನೆ ಅಂತೇಳಿ ಹೇಳಿ ರಾಜಕೀಯ ಬರುವುದು ಏನಿವತ್ತು ಜನರಿಗೆ ಕಿವಿಗೆ ಮತ್ತೆ ಪುನಃ ದಾಸವಾಳ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರನ್ನು ನಂಬ್ಕೊಂಡು ಕೂತ್ಕೊಳ್ಳದೆ ಈ ಪರಿಸರ ಇಲಾಖೆಗೆ ಸಂಬಂಧಪಟ್ಟಂತ ಕಾನೂನಿನ ಅಡಿ ಇವತ್ತು ಚಪ್ಪೆ ನೀರಿನಲ್ಲಿ ಮರಳುಗಾರಿಕೆ ಮಾಡಬಾರ್ದು ಅಂತೇಳಿ ಏನಿಲ್ಲ, ಅದನ್ನು ಜಿಲ್ಲಾಡಳಿತ ತನ್ನ ಹತೋಟಿಗೆ ತಗೊಳ್ಬೇಕು. ಎಸ್ ಸರ್, ನಾವು ಮುಂದುವರಿಸೋಣ. ಒಂದು ಫೋನ್ ಕಾಲ್ ಇದೆ. ಎಸ್ ವೀಕ್ಷಕರೇ, ಸಹ್ಯಾದ್ರಿ ಸಂಚಯದ ಸಂಚಾಲಕರು ಮತ್ತು ರಾಷ್ಟ್ರೀಯ ಪರಿಸರದ ಏನು ಪರಿಸರ ಸಂರಕ್ಷಣಾ ಒಕ್ಕೂಟದ ಗೌರವಾಧ್ಯಕ್ಷರು ದಿನೇಶ್ ಉಳ್ಳ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರೊಂದಿಗೆ ಈ ಒಂದು ಮರಳುಗಾರಿಕೆಯ ಆಘಾತದ ಕುರಿತಂತೆ ಒಂದಷ್ಟು ವಿಚಾರಗಳನ್ನು ಕೂಡ ಪಡೆದುಕೊಳ್ಳೋಣ. ಹಲೋ ಸರ್, ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ ತಮಗೆ. ಸರ್, ಇವತ್ತು ಮರಳುಗಾರಿಕೆಯ ಆಘಾತ ಅಂತ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ವಿಚಾರದಲ್ಲಿ ತಮಗೆ ತಮ್ಮ ಅಧ್ಯಯನಕ್ಕೆ ತಮ್ಮ ಹೋರಾಟಕ್ಕೆ ಒಳಪಟ್ಟಂತ ಕೆಲವು ವಿಚಾರಗಳನ್ನು ತಮ್ಮಿಂದ ಪಡೆಯುವುದಕ್ಕಾಗಿ ದೂರವಾಣಿಯ ಮೂಲಕ ತಮ್ಮನ್ನು ಸಂಪರ್ಕಿಸ್ತಾ ಇದ್ದೇವೆ. ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಏನು ಅತ್ಯಂತ ವ್ಯಾಪಕವಾಗಿ ಮರಳುಗಾರಿಕೆ ನಡೀತಾ ಇದೆ, ಇದರಿಂದ ಪರಿಸರದ ಮೇಲೆ ಪ್ರತಿಕೂಲವಾಗಿ ಪರಿಣಾಮ ಬೀರ್ತಕ್ಕಂತ ಅಂಶಗಳನ್ನ ತಮ್ಮಿಂದ ನಿರೀಕ್ಷೆ ಮಾಡ್ತೇವೆ, ಮತ್ತು ಇದಕ್ಕೆ ಈ ಎರಡೂ ಜಿಲ್ಲೆಗಳು ಉಭಯ ಜಿಲ್ಲೆಗಳ ಜಿಲ್ಲಾಡಳಿತ ಯಾವ ರೀತಿಯಾದ ಕ್ರಮಗಳನ್ನ ಕೈಗೊಂಡಿದ್ರು ಅಥವಾ ಕೈಗೊಳ್ಳದೆ ಹೋದ್ರೆ ಯಾಕೆ ಕೈಗೊಳ್ಳಿಲ್ಲ? ನೋಡಿ, ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಹೇಳಬೇಕಾಗ್ತದೆ. ಓಕೆ, ಈ ಮರಳುಗಾರಿಕೆ ಹಿಡಿದಿರುವ ಮಾಫಿಯಾ ಶಕ್ತಿಗಳನ್ನು ಹಿಡಿಡುವಂತಹ ಶಕ್ತಿ ನಮ್ಮ ಸರ್ಕಾರಕ್ಕೆ ಯಾವತ್ತೂ ಕಳೆದು ಹೋಗಿದೆ. ಓಕೆ, ಮರಳು ಮಾಫಿಯಾ ಯಾವ ರೀತಿ ಬೆಳೆದ ಅಂತ ಹೇಳಿದ್ರೆ, ಇವತ್ತು ಸರ್ಕಾರವನ್ನೇ ತಮ್ಮ ಮುಷ್ಟಿಯಲ್ಲಿಟ್ಟುಕೊಂಡು ರಿಮೋಟ್ ತರ ವರ್ತಿಸುವಂತ ರೀತಿ ಇಲ್ಲಿ ಆಗ್ತಾ ಇದೆ. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಜನರು ಕಣ್ಣಾರೆ ಕಣ್ಣಿತ್ತು ಕುರುಡ ರೀತಿ ವರ್ತಿಸಿದ್ದಾರೆ, ಕಿವುಡ ರೀತಿ ವರ್ತಿಸಿದ್ದಾರೆ. ಯಾಕಿದ್ರೆ ನಮ್ಗೆ ಸಂಬಂಧಪಟ್ಟದ್ದಲ್ಲ. ನಮ್ಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀರಿನ ಕುಡಿಯುವ ನೀರಿನ ಸಮಸ್ಯೆ ಆದ ಕೂಡಲೇ ನಾವು ಒಪ್ಪಾಗ್ತೇವೆ. ಆದ್ರೆ
ನದಿಗೆ ಸಮಸ್ಯೆ ಆಗುವಂತಕ್ಕೂ ನಾವು ಯಾವನಕ್ಕೂ ಮಾತಾಡ್ತೇವೆ. ಯಾಕಂದ್ರೆ ನಮ್ಮನ್ನು ಸಂಬಂಧಪಟ್ಟದಲ್ಲ, ಅದಕ್ಕೆ ಇಲಾಖೆ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ ಅಂತ ಹೇಳಿ ನಾವು ನಮ್ಮ ಕುಡಿಯುವ ನೀರಿನ ಹಕ್ಕು ಯಾವ ರೀತಿ ಕಂಡುಕೊಂಡಿದ್ದೇವೆ, ಅದೇ ರೀತಿ ಈ ನದಿಗಳನ್ನು ಉಳಿಸುವಂತಹ ಪ್ರಯತ್ನಗಳು ಕೂಡ ನಾವು ಜನಸಾಮಾನ್ಯರು ಮಾಡಬೇಕಾಗ್ತದೆ. ಎಲ್ಲವಕ್ಕೂ ನಾವು ಅಧಿಕಾರಿಗಳು ರಾಜಕಾರಣಿಗಳ ಮೇಲೆ ಇಟ್ಟುಕೊಂಡ್ರೆ ಅವರು ಅದರ ದುರ್ಲಾಭ ಪಡೆದುಕೊಳ್ತಾರೆ, ಅವರ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ತಾ ಇದ್ದಾರೆ. ನಾವು ಸುಮ್ಮನಿರ್ತೇವೆ, ಆಮೇಲೆ ಅಲ್ಲಿ ಮರಳಿದಾದ ಕೂಡಲೇ ನಾವು ನಮ್ಗೆ ನೀರಿನ ಸಮಸ್ಯೆ ಆಗಿದೆ. ನೋಡಿ, ಈಗ ನಾನು ಒಂದು ಪ್ರಮುಖ ವಿಚಾರ ಹೇಳ್ತೇನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯನ್ನು ನಮ್ಮ ರಾಜ್ಯ ಸರ್ಕಾರವೇ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿತ್ತು. ಈ ಬರಪೀಡಿತ ಜಿಲ್ಲೆ ಆಗ್ಬೇಕಾದ್ರೆ ಇದಕ್ಕೆ ನೇರ ಅಪರಾಧಿಗಳು ನಾವು ಜನರು. ಖಂಡಿತ. ಯಾವ ರೀತಿ ನದಿಯ ಬಗ್ಗೆ, ನದಿ ಮೂಲದ ಬಗ್ಗೆ, ಪಶ್ಚಿಮ ಘಟ್ಟದ ಬಗ್ಗೆ, ಮರಳುಗಾರಿಕೆಯ ಬಗ್ಗೆ, ಯಾವುದೇ ಬಗ್ಗೆ ಪರಿಸರ ವಿನಾಶಕ ಯೋಜನೆ ಕೂಡ ನಾವು ಸುಮ್ಮನಿರ್ತೇವೆ. ಇವತ್ತು ರಾಜ್ಯ ಸರ್ಕಾರ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕಾದ್ರೆ, ಹಾಗಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಮರಳುಗಾರಿಕೆ, ಈ ರೀತಿ ಪಶ್ಚಿಮ ಘಟ್ಟದ ಮೇಲೆ ದರ್ಬಾಳಿಕೆ, ಈ ರೀತಿ ಪರಿಸರ ವಿನಾಶಗಳ ಯೋಜನೆಗಳು ಮುಂದುವರೆದ್ರೆ ಇನ್ನು ಕೆಲವು ವರ್ಷಗಳಿಂದ 10-15 ವರ್ಷಗಳಲ್ಲಿ ನಮ್ಮ ಕರಾವಳಿ ತೀರ ಅಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗತಿ ಏನಾಗ್ಬೋದು ಅಂತ ಯಾರಾದ್ರೂ ಯೋಚಿಸಿದ್ದೀರಾ? ಯಾರಾದ್ರೂ ಇದ್ರ ಬಗ್ಗೆ ಗಮನ ಹರಿಸಿದ್ದಾರಾ? ಇಲ್ಲ. ಪರಿಸರಕ್ಕೆ ಯಾವುದೇ ಯೋಜನೆಗಳು ಬಂದಾಗ ನಾವು ಧನಾತ್ಮಕವಾದಕ್ಕೆ ತಥಾಸ್ತು ಅಂತ ಹೇಳ್ತೇವೇನೆ ಹೊರತು ಇದರ ಹಿನ್ನೆಲೆ ಏನು? ಈಗ ನೋಡಿ, ನಾನು ಇನ್ನೊಂದು ವಿಚಾರ ಹೇಳ್ತೇನೆ. ಈಗ ಒಂದು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿತ್ತು, ಇನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾವುದೇ ನೀವು ಜನಪ್ರತಿನಿಧಿಗಳನ್ನು ಕೇಳಿ, ಇಲ್ಲಿಯ ಕರಾವಳಿಯ ಜನಪ್ರತಿನಿಧಿಗಳನ್ನು ಕೇಳಿ, ನೀರಿನ ಸಮಸ್ಯೆ ಆದ ಕೂಡಲೇ ನಾವು ಪಶ್ಚಿಮ ವಾಹಿನಿ ಯೋಜನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸತ್ಯವಾಂಶ ಹೇಳ್ತಾರೆ, ಇಲ್ಲಿ ಪಶ್ಚಿಮ ವಾಹಿನಿ ಯೋಜನೆ ಅಂತ ಹೇಳಿ ಯಾರಿಲ್ಲಿ ಜನಪ್ರತಿನಿಧಿಗಳು ಹೇಳ್ತಾರೆ ಅವರಿಗೆ ಅದು ಏನು ಅಂತ ಗೊತ್ತಿಲ್ಲ. ನೇರವಾಗಿ ಯಾವುದೇ ಇಲ್ಲಿ ಜನಪ್ರತಿನಿಧಿಗಳು ಪಶ್ಚಿಮ ವಾಹಿನಿ ಯೋಜನೆ ಅಂದ್ರೆ ಏನು ಅಂತ ಕೇಳಿ ಅವರಕ್ಕಾದ್ರೆ ಉತ್ತರ ಇಲ್ಲ. ಅವರ ಉತ್ತರ ಏನಂದ್ರೆ, ಅವರ ಉತ್ತರದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಆದಷ್ಟು ಬೇಗ ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ಪಶ್ಚಿಮ ವಾಹಿನಿ ಯೋಜನೆಗೆ 1,000 ಕೋಟಿ ಇಡಬೇಕು ಅಂತ ಅವರ ಪ್ರಯತ್ನ. ಯಾಕಂದ್ರೆ ಎಲ್ಲವೂ ಇಲ್ಲಿ ನೋಡಿ, ನದಿ ಇರ್ಬೋದು, ಈ ಮರಳುಗಾರಿಕೆ ಇರ್ಬೋದು, ಪಶ್ಚಿಮ ಘಟ್ಟ ಇರ್ಬೋದು, ಯಾವುದೇ ಯೋಜನೆ ಜನಪ್ರತಿನಿಧಿಗಳು ಓಟು ನೋಟು ಸೀಟಿಗೋಸ್ಕರ ಅವರ ಸ್ವಾರ್ಥವನ್ನು ಬೇಡಿಕೊಳ್ತಾರೆ ಹೊರತು ನಾವು ಯಾರು ಅದರ ಬಗ್ಗೆ ಮಾತಾಡ್ತಿಲ್ಲ. ಇನ್ನೊಂದು ಇದಕ್ಕೆ ಪ್ರಮುಖ ಕಾರಣ ನಮ್ಮ ಜಿಲ್ಲೆಯ ಜನರು. ನಮ್ಮ ಜಿಲ್ಲೆಯ ಜನರು ಏನೇ ಆಗ್ಲಿ ಇಲ್ಲಿ ನಾವು ಸೈಲೆಂಟ್ ಆಗಿ ಸುಮ್ಮನೆ ಇರ್ತೇವೆ, ನಮ್ಗೆ ಸಂಬಂಧಪಟ್ಟದ್ದಲ್ಲ ಅಂತ. ನೋಡಿ, ಮರಳುಗಾರಿಕೆ ವಿಷಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟೆಲ್ಲ ನಮ್ಮ ಸಚಿವ ಶೆಟ್ಟಿ ಇಷ್ಟೆಲ್ಲ ಹೋರಾಟ ಮಾಡ್ತಿರುವ ಅನ್ಕೊಡುವ ಯಾವನಾದ್ರೂ ಒಬ್ಬ, ಇದು ಒಬ್ಬ ಸಚಿವ ಶೆಟ್ಟಿಗೆ ಸಂಬಂಧಪಟ್ಟದ್ದಲ್ಲ, ಇದು ನಮ್ಮೆಲ್ಲರಿಗೂ ಸಂಬಂಧಪಟ್ಟದ್ದು. ನಾಳೆ ನಮ್ಮ ಮಕ್ಕಳಿಗೆ, ನಮ್ಮ ಭವಿಷ್ಯಕ್ಕೆ ಬರುವಂತಹ ಯೋಜನೆಗಳಿಗೆ ನಾವು ವಿಭಜಿಸಬೇಕಂತ ಮನೋಭಾವ ನಮ್ಮ ಜಿಲ್ಲೆಯ ಜನರಲ್ಲಿ ಬೆಳೆಯಲಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಮರಳುಗಾರಿಕೆ, ಈ ಪಶ್ಚಿಮ ಘಟ್ಟದ ಮೇಲೆ ಮಾಫಿಯಾದ ಹಿಡಿತ ಇನ್ನಷ್ಟು ತೀವ್ರವಾಗಿ ಒತ್ತಡಗಳು ಬಿದ್ದು ನಮ್ಗೆ ನಾವೇ ಒಂದು ಪ್ರಾಕೃತಿಕ ದುರಂತವನ್ನು ಆಹ್ವಾನಿಸಿಕೊಳ್ಳುವಂತ ಸನ್ನಿವೇಶ ಬರ್ತಾ ಇದೆ. ಎಸ್ ಸರ್, ಎಚ್ಚೆತ್ತುಕೊಳ್ಳದೆ ಹೋದ್ರೆ ಆಘಾತ ಇನ್ನಷ್ಟು ಕಾದಿದೆ. ಖಂಡಿತವಾಗ್ಲಿ, ಖಂಡಿತವಾಗ್ಲಿ. ಎಸ್ ಸರ್, ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ಧನ್ಯವಾದಗಳು. ವೆಲ್ಕಮ್ ಸರ್. ಇವರು ಒಂಥರ ನಡೆದಾಡುವ ಪಶ್ಚಿಮ ಘಟ್ಟ ಇದ್ದಂಗೆ, ಪಶ್ಚಿಮ ಘಟ್ಟದ ಒಂದೊಂದು ಇಂಚು ಕೂಡ ಇವರು ತಿರುಗಿದವರು. ಪಶ್ಚಿಮ ಘಟ್ಟವೇ ತನ್ನ ಸಂಸಾರ, ಅಲ್ಲಿಯ ವನ್ಯಜೀವಿಗಳೇ ತನ್ನ ಮಕ್ಕಳಂತಲೇ ಹೇಳಿ ಬದುಕಿದಂತ ಒಬ್ಬ ವ್ಯಕ್ತಿ. ಆದ್ರೆ ಹೌದು, ಆದ್ರೆ ಅವರನ್ನ ದಿನೇಶ್ ಹೊಳ್ರನ್ನ ಇವತ್ತು ನಮ್ಮ ಅರಣ್ಯ ಇಲಾಖೆ ಸರಿಯಾಗಿ ಬಳಸ್ಕೊಳ್ಬೇಕಿತ್ತು. CCCF ಅಲ್ಲ, ಅದಕ್ಕಿಂತ ಜಾಸ್ತಿ ನಾಲೆಜ್ ಇದೆ ಇವರಿಗೆ. ಇವರು IFS ಪಾಸ್ ಮಾಡಿ ಬರ್ಬೇಕಂತಲೇ ಇಲ್ಲ, ಪುಸ್ತಕದ ಬದನೆಕಾಯಿಯನ್ನ ಇವರು ಕೊಚ್ಚಿ ಪದಾರ್ಥ ಮಾಡಿದವರಲ್ಲ. ಬದನೆಕಾಯಿ ಬೀಜ ನಟ್ಟು ಬದನೆ ಗಿಡವನ್ನು ಬೆಳೆಸಿ ಗಿಡ ಕಾಯಿಯ ನೋಡಿದವರು ಇವರು. ಅಂದ್ರೆ ಪಶ್ಚಿಮ ಘಟ್ಟ ಏನು, ಶೋಲಾ ಫಾರೆಸ್ಟ್ ಅಂದ್ರೆ ಏನು, ನೀರಿನ ಹೊರತು ಏನಂತ ಗೊತ್ತಿದ್ದವರು. ಇಂಥವ್ರನ್ನೆಲ್ಲ ನಮ್ಮ ಈ ಯೋಜನೆ, ಈ ಪರಿಸರ ಯೋಜನೆಗಳನ್ನ ಮಾಡುವಾಗ ಇಂಥವ್ರನ್ನೆಲ್ಲ ತಕ್ಕೊಳ್ಳೋದು ಬಿಟ್ಕೊಂಡು ಯಾರ್ಯಾರು ಕಮಿಷನ್ ಹೊಡಿತಕ್ಕಂಥ ಕಾಂಟ್ರಾಕ್ಟರ್ಗಳನ್ನ, ಇನ್ಯಾವ್ದು ಲಂಚ ಕೊಟ್ಟು ಬಂದು ಯಾವುದು ಅಭಯಂತರ ಸ್ಥಾನದಲ್ಲಿ ಕೂತ್ಕೊಂಡು ಅವರನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲಿಕ್ಕೆ ಜನಪ್ರತಿನಿಧಿಗಳು ಅಂದ್ರೆ ಸರ್ಕಾರಗಳು ನೋಡ್ತಾ ಇದ್ದೇವೆ ಬಿಟ್ರೆ, ಸರಿಯಾದ ಸೂಕ್ತ ವ್ಯಕ್ತಿಗಳನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ದೊಡ್ಡ ದುರಂತ ಇದು. ಖಂಡಿತ, ಖಂಡಿತವಾಗ್ಲೂ ಇದು ವಿಪರ್ಯಾಸ ಮತ್ತು ದುರಂತವೇ. ಸರಿ ಸರ್. ಎಸ್ ಸರ್, ಇಲ್ಲಿ ಒಮ್ಮೆ ಈ ರೀತಿಯಾಗಿ ಹೋಗ್ತಕ್ಕಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಪರಿಸರ ಸಂರಕ್ಷಣೆಯ ವಿಚಾರವಾಗಿ ನಾವು ಆಗ ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಮರಳಿನ ಪಾತ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ ಸಂಚಿಕೆಯಲ್ಲೂ ಕೂಡ ಒಂದಷ್ಟು ಫಿಲ್ಟರೈಸೇಷನ್ ಮತ್ತೊಂದು ಮಗದೊಂದು ಹೇಳಿದ್ವಿ. ಇನ್ನೂ ಹೆಚ್ಚಿನ ವಿಚಾರವಾಗಿ ಹೇಳೋದಾದರೆ ಪರಿಸರ ಸಂರಕ್ಷಣೆಗೆ ಮರಳು ಯಾವ ರೀತಿ ಪೂರಕವಾದಂಥ ಚಟುವಟಿಕೆಯನ್ನು ನೀಡುತ್ತೆ? ಈಗಾಗಲೇ ಹೇಳಿದಾಗೆ ಮರಳು
ಜಲಮೂಲವನ್ನ ರಕ್ಷಣೆ ಮಾಡುವುದರ ಜೊತೆಗೆ ನದಿಯನ್ನ ನದಿಯ ಬೇಸಿನ್ ಯಾವುದು ನದಿಯ ಪಾತ್ರ ಅಂತ ಏನ್ ಕರಿತೀವಿ, ನದಿಯ ಬೇಸಿನ್ ನಮ್ಗೆ ಕಣ್ಣಿಗೆ ಕಾಣದ ನದಿಯ ಪಾತ್ರವನ್ನ, ಈ ನದಿಯ ದಡದ ಕೊರೆ ನದಿ ಸವಿಯುವುದನ್ನ ದಡ ಸವಿಯುವುದನ್ನ ತಪ್ಪಿಸುವಲ್ಲೇ ಕೂಡ ಈ ಮರಳು ಮಹತ್ತರ ಪಾತ್ರವನ್ನು ವಹಿಸ್ತದೆ. ಮತ್ತೆ ಮರಳು ಒಂಥರ ಡೈಮಂಡ್ ಇದ್ದಾಗೆ ಅಷ್ಟು ಶಾರ್ಪ್ ಅದು, ಅಷ್ಟು ಹಾರ್ಡ್ನೆಸ್ ತಮ್ಮ ಕರಾವಳಿಯ ಸಾಫ್ಟ್ ಮರಳು. ಈ ಮರಳನ್ನ ಇವತ್ತು ನಾವು ರಕ್ಷಣೆ ಮಾಡ್ಕೊಳ್ಳದೆ ಹೋದಲ್ಲಿ ಮುಂದೆ ಎಲ್ಲಾ ರೀತಿಯ ಪ್ರಾಕೃತಿಕ ವಿಕೋಪಗಳಿಗೆ, ಮತ್ತೆ ಇವತ್ತು ಸಮುದ್ರಕ್ಕೆ ಏನು ಕಲ್ಲು ಹಾಕ್ತಾ ಇದ್ದೀವಿ ಕಡಲ್ ಕೊರೆತ ಅಂತ, ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದಿಷ್ಟು ಬೆಟ್ಟಗಳನ್ನ ಕಡಿದು ಅಲ್ಲಿಯ ಕಲ್ಲುಗಳನ್ನ ತಕೊಂಡ್ಬಂದು ನದಿಯ ದಡಕ್ಕೆ ನದಿ ಹರಿಲಿಕ್ಕೆ ಕೆಳಗೆ ಒಂದು ಕಾಂಕ್ರೀಟಿನ ಒಂದು ಇದು ಮಾಡಿ ಕಾಂಕ್ರೀಟ್ ಬೆಡ್ ಹಾಕಿ ಕೊಡ್ಬೇಕಾಗ್ತಕ್ಕಂಥ ಯೋಜನೆಗಳು ಮುಂದೆ ಬರಬಹುದು. ಈ ಮರಳನ್ನ ತೆಗೆದ್ರೆ ಕಾಂಕ್ರೀಟ್ ಹಾಕಿ ನದಿ ಸರಾಗವಾಗಿ ಹರಿದು ಇಲ್ಲ ಅಂದ್ರೆ ಊರು ಕೊಚ್ಕೊಂಡು ಹೋಗ್ತದೆ, ಇನ್ನೊಂದಿಷ್ಟು ಅಕ್ಕಪಕ್ಕದ ಊರುಗಳು ನಾಶ ಆಗ್ತದೆ, ಮತ್ತೆ ತೆರೆಗಳು ಬಂದು ಅಪ್ಪಳಿಸಿ ಅಪ್ಪಳಿಸಿ ನದಿಯ ಸವೆತ ಜಾಸ್ತಿ ಆಗುವಂತ ಕಾರಣಗಳು ಕೂಡ ಉಂಟಾಗ್ತದೆ. ಅದಕ್ಕೆ ಒಂದು 10 ರೂಪಾಯಿ ಲಾಭಕ್ಕೆ ಹೋಗಿ 1,000 ರೂಪಾಯಿ ಇನ್ನೊಂದು ಕಳ್ಕೊಳ್ಳೋದಕ್ಕಿಂತ ಇರುವಂತಹ ಸಂಪನ್ಮೂಲಗಳ ಸದ್ಬಳಕೆಯನ್ನ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಸಂಪನ್ಮೂಲಗಳ ವಿತರಣೆಯಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ತಾನು ನೇರವಾಗಿ ಭಾಗಿಯಾಗಿ ಮಧ್ಯೆ ಈ ಬ್ರೋಕರ್ಗಳನ್ನ ಕಮಿಷನರ್ ಏಜೆಂಟ್ಗಳನ್ನ ಇಟ್ಟುಕೊಳ್ಳದೆ ನೇರವಾಗಿ ಅದರ ಹತೋಟಿಯನ್ನ ಮೂಗ್ದಾರವನ್ನ ಜಿಲ್ಲಾಡಳಿತವೇ ತಕ್ಕೊಂಡ್ರೆ ಇಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಖಂಡಿತ ಸರ್, ಇಲ್ಲಿ ಒಂದು ಪ್ರಮುಖವಾದಂತಹ ಪ್ರಶ್ನೆ ಕರಾವಳಿಯ ಪ್ರತಿಯೊಬ್ಬರು ಮಾಡಿಕೊಳ್ಬೇಕಾಗತ್ತೆ. ಈ ಪ್ರಶ್ನೆಯನ್ನ ನಾನು ನಿಮ್ಮ ಮೇಲೆ ತಿರುಗಿಸಿ ಹೇಳುವುದಾದ್ರೆ, ನೀವು ಒಂದು ಪರಿಸರ ಹೋರಾಟಗಾರರು, ಆ ಒಂದು ವಿಭಾಗದಲ್ಲಿ ಅಧ್ಯಯನ ಆಸಕ್ತರು, ಆ ವಿಭಾಗದಲ್ಲಿ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಬದಿಗಿರಿಸಿ ಸಾಮಾನ್ಯ ನಾಗರಿಕರಾಗಿ ನೀವು ನೋಡುವಾಗ ಮರಳುಗಾರಿಕೆಯನ್ನು ಕುರಿತಂತೆ ಒಂದು ವಿಚಾರ, ಮತ್ತು ಈ ನಮ್ಮ ಪ್ರತಿಯೊಂದು ಕರಾವಳಿ ಜನತೆಯ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಮರಳುಗಾರಿಕೆಯ ಕುರಿತಂತೆ ಇರಬೇಕಾದಂಥ ಕಾಳಜಿ ಅಥವಾ ಮರಳುಗಾರಿಕೆಯ ಬಗ್ಗೆ ಇರಬೇಕಾದಂಥ ಒಂದಷ್ಟು ಒಲವಿನ ಮರಳಿನ ಬಗ್ಗೆ, ಮರಳುಗಾರಿಕೆ ಅಂದರೆ ಇಲ್ಲಿ ಉದ್ಯಮ ಆಗ್ತದೆ ನೀವು ಹೇಳಿದಾಗೆ, ಮರಳಿನ ಬಗ್ಗೆ ಇರಬೇಕಾದಂಥ ಕಾಳಜಿ ಕುರಿತಂತೆ ನೀವು ಏನು ಹೇಳ್ತೀರಿ? ಈ ನಿಮ್ಮ ಪರಿಸರದ ಪ್ರತಿಯೊಂದು ಪ್ರಜ್ಞೆಯನ್ನು ಬದಿಗಿಟ್ಟು ಸಾಮಾನ್ಯ ನಾಗರಿಕ ಆಗಿ, ಸಾಮಾನ್ಯ ನಾಗರಿಕ ಅಂದ್ರೆ ನಮ್ಗೆ ಈಗ ಮನೆ ಕಟ್ಟಲಿಕ್ಕೆ ಮರಳಬೇಕು, ಮುಂದೇನು ಮಾಡ್ಬೋದು ಅಂತ ಹೇಳಿ ಅಂತದಲ್ಲಿ ಇವತ್ತು ಸಪ್ಪೆ ನೀರಿನ ಹೊಯ್ಗೆ ಏನಿದೆ ಅದನ್ನ ತೆಗಿಲಿಕ್ಕೆ ಅನುಮತಿ ಇದೆ, ಅದನ್ನ ಜಿಲ್ಲಾಡಳಿತ ಅದನ್ನೇ ಬ್ಲಾಕ್ ಗಳನ್ನ ಮಾಡಿ PWD ಯಾರ್ಡ್ ಗಳಲ್ಲಿ ಆಗತ್ತೆ. ಅಲ್ಲಿ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಲ್ಲಿ ನಮ್ಮ ಮನೆ ಕಟ್ಟುವಂತ ಹೊಸ ಮನೆಯ ನಕ್ಷೆಯನ್ನ ಅಥವಾ ಯಾವ್ದು ಕಟ್ಟಡ ವಿನ್ಯಾಸ ನಕ್ಷೆಯನ್ನ ಇಂಜಿನಿಯರ್ ಗಳ ಮುಖಾಂತರ ಸರ್ಟಿಫೈ ಮಾಡಿ ಅಲ್ಲಿ ಕೊಟ್ಟರೆ ಅದಕ್ಕೆ ಎಷ್ಟು ಮರಳು ಬೇಕು, ಅದಕ್ಕೆ ಬೇಕು ಸರ್ಕಾರಕ್ಕೆ ಸಲ್ಲಿಸತಕ್ಕಂಥ ರಾಜಧನವನ್ನು ಕೊಟ್ಟು ಅಲ್ಲಿಂದ ತಕೊಂಡ್ ಬರ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡುವಲ್ಲಿ ಪ್ರತಿಯೊಬ್ಬ ನಾಗರಿಕರು ಇವತ್ತು ಕ್ರಮ ಕೈಗೊಂಡ್ರೆ ಮುಂದಿನ ನಮ್ಮ ಪೀಳಿಗೆಗಳು ಕೂಡ ಮನೆ ಕಟ್ಟುವಲ್ಲಿ ಆ ಮರಳನ್ನು ನಾವು ರಕ್ಷಣೆ ಮಾಡಿ ಕೊಡಬಹುದು. ಒಂದು ಎರಡನೇದಾಗಿ ಈ ಎಂ ಸ್ಯಾಂಡ್ ಗಳಂತ ಬಂದಿವೆ. ಎಂ ಸ್ಯಾಂಡ್ ಗಳಂದ್ರೆ ಇದಕ್ಕೆ ಈ ಮರಳಿಗೆ ಪರ್ಯಾಯವಾಗಿ ಜಲ್ಲಿಕಲ್ಲು ಕ್ರಷರ್ ಗಳನ್ನ ಉಳಿದಿರುವಂತ ಸ್ಯಾಂಡ್ ಗಳು, ಅವುಗಳು ಕೂಡ ಇಷ್ಟೇ ಒಂದು ಕಠಿಣ ಸ್ವರೂಪದಾಗಿ ಇರ್ತವೆ. ಅವುಗಳನ್ನು ಕೂಡ ಇವತ್ತು ಪ್ಲಾಸ್ಟರಿಂಗ್ ಮುಂತಾದ ಇದರಲ್ಲಿ ಅಥವಾ ಸೆಂಟ್ರಿಂಗ್ ಅಲ್ಲಿ ಪ್ಲಾಸ್ಟರಿಂಗ್ ಮುಂತಾದ ಬೆಡ್ ಸೆಂಟ್ರಿಂಗ್ ಪ್ಲಾಸ್ಟರಿಂಗ್ ಅವುಗಳಿಗೆ ಆ ಎಂ ಸ್ಯಾಂಡ್ ಗಳನ್ನ ಬಳಸುವುದರ ಮುಖಾಂತರ ಇರುವಂತಹ ಈ ಮರಳನ್ನು ಸ್ವಲ್ಪ ಕಾಯ್ದುಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನ ಮಾಡಬಹುದು. ಮೂರನೇದಾಗಿ ನಮ್ಮ ಕಣ್ಣೆದುರುಗಡೆ ಎಲ್ಲೋ ಅಧಿಕಾರಿಗಳು ನೋಡಿ, ಅಧಿಕಾರಿಗಳೇನು ಮೆಷಿನರಿಗಳಲ್ಲ, ಒಳ್ಳೆ ಅಧಿಕಾರಿಗಳು ಕೂಡ ಇದ್ದಾರೆ. ಎಲ್ಲ ಅಧಿಕಾರಿಗಳನ್ನು ನಾವು ಸಂಶಯ ದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದ ನೋಡುದು ತಪ್ಪು, ಆದ್ರೆ ವ್ಯವಸ್ಥೆ ಆ ಒಳ್ಳೆ ಅಧಿಕಾರಿಗಳನ್ನ ಕಟ್ಟು ಹಾಕಿ ಅವರ ಕೈಕಾಲುಗಳನ್ನ ಕಟ್ಟು ಹಾಕಿ ಅವುಗಳನ್ನ ಒತ್ತಡ ತಂದು ಅವರನ್ನ ಹಾಳು ಮಾಡಿತ್ತೇ ಬಿಟ್ರೆ ಯಾವ ಅಧಿಕಾರಿಗಳು ಇವತ್ತು ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ನಮ್ಮ ಜೊತೆ, ಅಂತ ಅಧಿಕಾರಿಗಳ ಜೊತೆ ಜನರು ಕೈ ಜೋಡಿಸಬೇಕು, ಅಂತ ಅಧಿಕಾರಿಗಳನ್ನ ಜಿಲ್ಲೆಯಲ್ಲಿ ಉಳಿಸ್ಕೊಳ್ತಕ್ಕಂಥ ಕೆಲಸ ಜನರು ಮಾಡಬೇಕು. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಮರಳುಗಾರಿಕೆಯ ಕಟ್ಟುನಿಟ್ಟಿನ ಒಂದು ಕ್ರಮಕ್ಕೆ ಮುಂದಾದ ಹಿಂದಿನ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ಅವರನ್ನ ಬರೀ 8 ತಿಂಗಳು ಕೂಡ ಆಗ್ಲಿಲ್ಲ ಉಡುಪಿ ಜಿಲ್ಲೆಗೆ ಬಂದು ಅವರನ್ನ ಟ್ರಾನ್ಸ್ಫರ್ ಮಾಡುವಂತ ಒಂದು ಬಲಿಷ್ಠ ಶಕ್ತಿ ಬೆಳೆಯಿತು. ಇವತ್ತು ಕೆಲಸ ಕಾಣದ ಕೈ ಕೆಲಸ ಮಾಡಿತು, ಕೇವಲ ಮರಳುಗಾರಿಕೆ ಅಕ್ರಮ ಮರಳುಗಾರಿಕೆ ಮೇಲೆ ಅವರನ್ನು ಕಠಿಣ ಕ್ರಮ ಕೈಗೊಂಡಿದ್ದಕ್ಕೆ, ಆದ್ರೆ ಜನ ಮಾತಾಡ್ಲಿಲ್ಲ. ಇವತ್ತು ಅಣ್ಣಾಮಲೈ ಅಂತ ಒಬ್ಬ ಒಳ್ಳೆ ಆಫೀಸರ್ ಇವತ್ತು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ್ರು ಕೂಡ ನಮ್ಮ ಜನ ಮಾತಾಡ್ಲಿಲ್ಲ. ಜನ ಮಾತಾಡುವುದು ನಾಳೆ ಇವರ ಮನೆ ಬಾಗಿಲಿಗೆ ಇವರಿಗೆ ಕಷ್ಟ ಬಂದಾಗ ಮಾತ್ರ ಅಯ್ಯೋ ಅಂತ ಬೊಬ್ಬೆ ಹಾಕ್ತಾರೆ ಬಿಟ್ರೆ ಒಬ್ಬ ಒಳ್ಳೆ ಅಧಿಕಾರಿಗಳನ್ನ ಉಳಿಸ್ಕೊಳ್ಳಲಿ ಕೂಡ ಜನ ತಾವು ತಮ್ಮ ಜವಾಬ್ದಾರಿಯನ್ನ ಬೆಳೆಸ್ಕೊಳ್ಬೇಕು. ಅವರು ಯಾಕಂದ್ರೆ ಒಂದು ಒಳ್ಳೆ ಅಧಿಕಾರಿಗಳಂದ್ರೆ ಒಳ್ಳೆ ಡೈಮಂಡ್ಗಳಿದ್ದ ಹಾಗೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇದ್ದ ಹಾಗೆ, ಅವರಿಂದ ಕೂಡ ನಮ್ಮ ದೇಶ ಬಲಿಷ್ಠ ಆಗುವುದು. ಅವರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅವರು ಕೂಡ ಧೈರ್ಯವಾಗಿ ಮುಂದೆ ನಮ್ಮ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಮುಂದರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಎರಡನೇ ಮೂರನೇದಾಗಿ
ಈ ಇರುವಂತ ಸಂಪನ್ಮೂಲಗಳು ಇವತ್ತು ಏನಿವೆ ಅದನ್ನು ಕೂಡ ಇವತ್ತು ಒಬ್ಬ ತಹಶೀಲ್ದಾರ್ ಇರ್ಬೋದು, ಎ ಸಿ ಇರ್ಬೋದು, ಅಥವಾ ಒಬ್ಬ ಇನ್ಸ್ಪೆಕ್ಟರ್ ಇರ್ಬೋದು, ಅವನು ದಿವಸಕ್ಕೊಂದು 8 ಗಂಟೆ 10 ಗಂಟೆ ಕೆಲಸ ಮಾಡಬಹುದು ಬಿಟ್ರೆ 24 ಗಂಟೆ ಇವರು ಎಲ್ಲಿ ಕಳತನ ಆಗತ್ತೆ, ಎಲ್ಲಿ ಮರಳನ್ನು ಕದ್ದು ಸಾಕ್ತಾರೆ ಅಂತ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಾದರೂ ನಾಗರಿಕರು ಅಂತದ್ದು ಅಹಿತ ಕಾನೂನು ಬಾಹಿರ ಚಟುವಟಿಕೆಗಳು ತಮ್ಮ ಗಮನಕ್ಕೆ ಬಂದ್ರೆ ನಮಗ್ಯಾಕೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಸಮೀಪದ ಪೊಲೀಸ್ ಸ್ಟೇಷನ್ ಇರ್ಬೋದು, ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು, ಇಲ್ಲ ಎ ಸಿ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಅಥವಾ ಏನು ನಮ್ಮ ಅಡ್ಮಿನಿಸ್ಟ್ರೇಷನ್ ಇದೆ ಅವರಿಗೆ ಕರೆ ಮಾಡಿ ತಿಳಿಸುವುದರ ಮುಖಾಂತರ ನಮ್ಮ ನೈಸರ್ಗಿಕ ಸಂಪನ್ಮೂಲವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಪ್ರತಿಯೊಬ್ಬ ನಾಗರಿಕ ಕೂಡ ಮುಂದಾಗಬೇಕು. ಖಂಡಿತ. ಎಸ್ ಸರ್, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ನಾವು ಮತ್ತೆ ಮುಂದುವರಿಯೋಣ. ಖಂಡಿತ. ವೀಕ್ಷಕರೇ, ಪ್ರಮುಖವಾಗಿ ಇವತ್ತು ಏನು ಮರಳುಗಾರಿಕೆಯ ಆಘಾತ ಅಂತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮರಳುಗಾರಿಕೆ ನಮ್ಮನ್ನು ಯಾವ ರೀತಿಯಾಗಿ ಸುತ್ತಿಕೊಳ್ತಾ ಇದೆ, ಈ ಒಂದು ಚಕ್ರ ವ್ಯೂಹದಲ್ಲಿ ನಾವು ಯಾವ ರೀತಿಯಾಗಿ ಮುಳುಗಿ ಹೋಗ್ತಾ ಇದ್ದೇವೆ ಅನ್ನೋದನ್ನು ಪರೋಕ್ಷವಾಗಿ ಬಿಚ್ಚಿಡ್ತಕ್ಕಂಥ ಸಂಚಿಕೆ ಇದಾಗಿದೆ. ಸೊ ಈ ಸಂಚಿಕೆ ಮುಂದುವರಿಯುತ್ತೆ. ಒಂದು ಸಣ್ಣ ವಿರಾಮದ ನಂತರ ಈ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಪ್ರಚಲಿತ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಮರಳುಗಾರಿಕೆಯ ಆಘಾತ ಪಾರ್ಟ್ 2 ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಈ ವಿಶೇಷವಾದಂಥ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಪರಿಸರ ಹೋರಾಟಗಾರರು ಶಶಿಧರ್ ಶೆಟ್ಟಿ ಇದ್ದಾರೆ. ಒಂದಷ್ಟು ಗಂಭೀರವಾದಂಥ ವಿಚಾರಗಳು ಮರಳುಗಾರಿಕೆಯ ಹಿನ್ನೆಲೆಯಲ್ಲಿ ಕರಾವಳಿಯ ಪ್ರತಿಯೊಬ್ಬರಿಗೂ ಯಾವ ರೀತಿಯಾಗಿ ಅನ್ವಯ ಆಗುತ್ತೆ ಅನ್ನುವ ನೆಲೆಗಟ್ಟಿನಲ್ಲಿ ಸಂಚಿಕೆ ಮುಂದುವರಿತಾ ಇದೆ. ಅತಿಥಿಗಳನ್ನ ಮತ್ತೊಮ್ಮೆ ಬರಮಾಡಿಕೊಳ್ತಾ ಇದ್ದೀನಿ ಸರ್, ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್, ಪ್ರಮುಖವಾಗಿ ಇಲ್ಲಿ ಮತ್ತೊಂದು ಸೂಕ್ಷ್ಮವಾದಂಥ ಪ್ರಶ್ನೆ ನನಗೆ ತಕ್ಷಣಕ್ಕೆ ಹೊಳಿತಾ ಇದೆ. ಇವತ್ತು ಕರಾವಳಿ ಅಂತಿದ್ದಾಗೆ ಕೋಮುವಾದ ಮತ್ತೊಂದು ಮುಗ್ದದೊಂದು ಸಾಕಷ್ಟು ಸಂಘಟನೆಗಳು ಇಲ್ಲಿ ತುಂಬ ಆ್ಯಕ್ಟಿವ್ ಆಗಿವೆ. ಅದು ಪೊಲಿಟಿಕಲಿ ನಾನ್ ಪೊಲಿಟಿಕಲಿ ಇರ್ಬೋದು, ಅಷ್ಟೇ ರೀತಿಯಾಗಿ ನಿಮ್ಮ ಪರಿಸರ ಹೋರಾಟವೂ ಕೂಡ ಆ್ಯಕ್ಟಿವ್ ಆಗಿದೆ. ನಿಮ್ಮ ಹೋರಾಟಕ್ಕೆ ಎಷ್ಟು ಜನ ಬೆಂಬಲ ನೀಡ್ತಾ ಇದ್ದಾರೆ? ಒಂದು ಕೋಮು ಮತ್ತೊಂದು ಮುಗ್ದೊಂದು ಸಂಘಟನೆಗಳಿಗೆ ಎಷ್ಟೊಂದು ಜನ ಬೆಂಬಲ ನೀಡ್ತಾ ಇದ್ದಾರೆ? ಅದೇ ಬೆಂಬಲವನ್ನು ಒಂದು ನಮ್ಮ ಪ್ರಕೃತಿ ನಮ್ಮ ತುಳುನಾಡು ಅನ್ನುವ ನೆಲೆಗಟ್ಟಿನಲ್ಲಿ ಸಂಘಟನೆಗಳು ನಿಮ್ಮ ಹಿಂದೆ ಬಂದರೆ ಒಂದಷ್ಟು ಪ್ರತಿಫಲ ಈ ನಾಡಿಗೆ ಸಿಗಬಹುದಿತ್ತಲ್ಲ. ಇವತ್ತು ನಮ್ಮನ್ನ ಅಂದ್ರೆ ಪರಿಸರ ಹೋರಾಟಗಾರರನ್ನ ವಿಲನ್ಗಳನ್ನಾಗಿ ಪ್ರೊಜೆಕ್ಟ್ ಮಾಡ್ತಕ್ಕಂಥ ಕೆಲಸ ತೆರೆಮನೆಯವರೆಯಲ್ಲಿ ಬಹಳಷ್ಟು ನಡೀತು. ಯಾವ ರೀತಿಯಾಗಿ? ನೇತ್ರಾವತಿ ವಿಚಾರದಲ್ಲೇ ತಕೊಳ್ಬಹುದು. ನೇತ್ರಾವತಿ ನದಿ ಹೋರಾಟದಲ್ಲೇ ಕೂಡ ನಾವು ಧುಮುಕಿದಾಗ ಅಲ್ಲಿ ನಮ್ಮನ್ನು ವಿಲನ್ ಮಾಡ್ಲಿಕ್ಕೆ ನೋಡಿದ್ರು, ಅಭಿವೃದ್ಧಿಯ ವಿರೋಧಿಗಳಂತೇಳಿ ಹೇಳಿ. ಅಥವಾ ಈ ಮರಳುಗಾರಿಕೆಯ ಅಕ್ರಮ ಮರಳುಗಾರಿಕೆ ವಿರುದ್ಧ ಹೋರಾಟ ಮಾಡಿದಾಗ ಇವರು ಇಂಥವ್ರೆ, ನಮ್ಮ ಬೆಲೆ ಏರಿಕೆಗೆ ಇವರೇ ಕಾರಣರಾದ್ರು, ಅಥವಾ ನಮ್ಮ ಮರಳು ತೆಗೆದಿದ್ದಂಗ್ ಮಾಡಿದ್ರು ಅಂತೇಳಿ ಹೇಳಿ ಸಾಮಾನ್ಯ ಜನರಿಗೆ ನಮ್ಮನ್ನು ವಿಲನ್ ಆಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಸಾಕ್ಷಿ ಸಮೇತ ವಿಡಿಯೋ ದಾಖಲೆಗಳ ಮುಖಾಂತರ, ವೈಜ್ಞಾನಿಕ ದಾಖಲೆಗಳ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ಯಾವತ್ತು ಜನರಲ್ಲಿ ಜನರ ಮುಂದಿಟ್ಟವೋ ಆಗ ಜನರಿಗೆ ಅರ್ಥ ಆಯ್ತು. ಖಂಡಿತ. ಹಾಲ್ ಯಾವುದು, ಪಾಪಸ್ ಕಳ್ಳಿ ನೀರ್ ಯಾವುದು ಅಂತೇಳಿ ಹೇಳಿ. ಖಂಡಿತ. ಅದಕ್ಕೆ ಸ್ವಲ್ಪ ಸತ್ಯ ಯಾವತ್ತು ಸ್ವಲ್ಪ ಕಠಿಣ, ಸುಳ್ಳು ಬಹಳ ಸ್ವೀಟ್, ಬಹಳಷ್ಟು ಬಹಳ ಟೇಸ್ಟ್ ಆಗತ್ತೆ. ಆದ್ರೆ ಸುಳ್ಳು ಬಹಳ ಸಮಯ ಉಳಿಯಲ್ಲ. ಸತ್ಯ ಯಾವತ್ತು ಪ್ರಕಾಶಮಾನವಾಗಿ ಅದೊಂದು ಶುಕ್ರಗ್ರಹದ ತರ ಹೊಳಿತಾ ಇರತ್ತೆ. ಅದ ಜನ ಅರ್ಥ ಮಾಡ್ಕೊಳ್ಬೇಕಿದ್ರೆ ಸ್ವಲ್ಪ ಸಮಯ ತಾಗತ್ತೆ. ಆದ್ರೆ ಇವತ್ತು ನೀವು ಹೇಳಿದಾಗೆ ಇವತ್ತು ನಮ್ಮ ಕರಾವಳಿಯಲ್ಲಿ ತಟ್ಟಿದ ಒಂದು ಶಾಪ ಏನೋ ಗೊತ್ತಿಲ್ಲ. ಧಾರ್ಮಿಕ ವಿಚಾರಗಳಲ್ಲಿ ಕೋಮು, ನೀವು ಹೇಳಿದಾಗ ಕೋಮವಾದ ವಿಚಾರಗಳಿರ್ಬೋದು, ರಾಜಕೀಯ ವಿಚಾರಗಳಿರ್ಬೋದು, ಇವುಗಳಲ್ಲಿ ಜನ ಬಹಳಷ್ಟು ಬೇಗ ಟೆಂಪ್ಟ್ ಆಗ್ತಾರೆ, ಬಹಳಷ್ಟು ಸಂಘಟನೆಗಳು ಟೆಂಪ್ಟ್ ಆಗಿ ಬಿಡ್ತಾರೆ. ಆದ್ರೆ ಇಂಥ ಒಂದು ಪರಿಸರದ ವಿಚಾರದಲ್ಲಿ ಯಾಕೆ ಒಂದು ಸ್ವಲ್ಪ ಹಿಂದೆ ಬೀಳ್ತಾರೆ ಅನ್ನುವಂಥದ್ದು ಸ್ವಲ್ಪ ಯಕ್ಷ ಪ್ರಶ್ನೆ. ಆದ್ರೆ ಈ ಸಂಘಟನೆಗಳಲ್ಲಿ ಇದ್ದವರಿಗೆ, ಧಾರ್ಮಿಕ ಸಂಘಟನೆಗಳಿದ್ದವರಿಗೆ ಕೂಡ ಗೊತ್ತುಂಟು ತಪ್ಪಾಗ್ತಾ ಇದೆ. ಯಾವುದು ಈಗ ನಮ್ಮ ನಾಗಾರಾಧನೆ, ಇವತ್ತು ಅರಣ್ಯ ನಾಶದಿಂದ ನಾಗಾರಾಧನೆ, ನಾಗಗಳ ಸಂಖ್ಯೆ ಕಡಿಮೆ ಆಗಿದೆ, ತುಳುನಾಡಿಗೆ ಕಷ್ಟ, ನದಿ ಮೂಲ ನಾಶ ಆಗುದರಿಂದ ನದಿ ದಡದಲ್ಲಿರ್ತಕ್ಕಂಥ ಭೂತಾರಾಧನೆ ಇವತ್ತು ನಾಶ ಆಗ್ತಾ ಉಂಟು. ಹಾಗೆ ಪ್ರತಿಯೊಂದು ನಮ್ಮ ಆಚಾರ ವಿಚಾರ ಸಂಸ್ಕೃತಿಗೆ ನಾಶ ಆಗ್ತಾ ಇದೆ. ದೈವ ದೇವರಗಳ ದೇವಸ್ಥಾನಗಳಿರ್ಬೋದು, ಬ್ರಹ್ಮಕಲಶಕ್ಕೆ ಇನ್ನು ಕೂಡ ಬಿಸಿಲೇರಿ ನೀರು ತಕೊಂಡ್ ಬಂದು ದೇವಸ್ಥಾನ ಮೇಲೆ ತುದಿಗೆ ದೇವರ ತಲೆ ಮೇಲೆ ಹಾಕ್ತಕ್ಕಂಥ ಪರಿಸ್ಥಿತಿ ಬರಬಹುದು ಅನ್ನೋದು ಎಲ್ಲರಿಗೂ ಗೊತ್ತುಂಟು. ಆದ್ರೆ ಈ ವಿಚಾರದಲ್ಲಿ ಜನ ಒಟ್ಟು ಸೇರಿಸ್ತಕ್ಕಂತ, ಒಟ್ಟಾಗ್ತಕ್ಕಂತ, ಅಥವಾ ಇನ್ ಯಾವುದೋ ರೀತಿ ಒಂದು ಸಂಘಟನೆಯ ಒಂದು ಪ್ರತಿಯೊಂದು ಸಂಘಟನೆಗಳು ಯಾವುದೋ ಒಂದು ರಾಜಕೀಯ ಪಕ್ಷದ ಅಡಿಗಡೆ ಆಶ್ರಯ ಪಡ್ಕೊಂಡಿರುವುದರಿಂದ ಮತ್ತೆ ಈ ಇವತ್ತು ಯಾವುದೇ ಒಂದು ರಾಜ್ಯ ಸರ್ಕಾರ ಇರ್ಬೋದು, ಆ ರಾಜ್ಯ ಸರ್ಕಾರ ಒಂದು ಸರ್ಕಾರ ನಡಿಬೇಕಿದ್ರೆ ಅದರ ಪಕ್ಕದಲ್ಲಿ ಸ್ವಲ್ಪ ಬ್ಲಾಕ್ ಮನಿ ಬೇಕೇ ಬೇಕು. ಅಂದ್ರೆ ಅಘೋಷಿತವಾಗಿ ನಿಯತ್ತಲ್ಲಿ ಇದ್ರೆ ಬ್ಲಾಕ್ ಮನಿ ಬೇಡ. ಆ ಬ್ಲಾಕ್ ಮನಿ ಸೃಷ್ಟಿಯಾಗಬೇಕಿದ್ರೆ ಒಂದು ಯಾವ್ದಾದ್ರು ಒಂದು ಇಂತಹ ಒಂದು ಜನಪರ ಯೋಜನೆಗಳ ಹೆಸರಲ್ಲಿ ಹಣ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಯೋಜನೆ ಅವರಲ್ಲಿ ಬೇಕು.
ಅದರಲ್ಲಿ ಎತ್ತಿನಹೊಳೆ ಯೋಜನೆ ಇರಬಹುದು, ಇನ್ನೊಂದು ತುಂಗಾ ಮೇಲ್ದಂಡೆ ಯೋಜನೆ ಇರಬಹುದು, ಇವೆಲ್ಲ ಬ್ಲಾಕ್ ಮನಿಯನ್ನ ಸರ್ಕಾರದ ನಡೆಸ್ಕೊಡ್ತಕ್ಕವರಿಗೆ ಪರೋಕ್ಷವಾಗಿ ಸಿಗ್ತಕ್ಕಂತ ಒಂದು ಯೋಜನೆಗಳು. ಅದು ಇವತ್ತು ಕಾಂಗ್ರೆಸ್ ಇರ್ಬೋದು, ನಾಳೆ ಬಿಜೆಪಿ ಬರಬಹುದು, ಇಲ್ಲ ಜೆಡಿಎಸ್ ಬರಲಿ, ಎಲ್ಲರಿಗೂ ಇಂಥ ಒಂದು ಬ್ಲಾಕ್ ಮನಿ ಬೇಕು. ಇಂಥ ಯಾವುದು ಪ್ರಕೃತಿ ನಾಶ ಆದ್ರೂ ತೊಂದರೆ ಇಲ್ಲ, ಅವರ ಕಾರ್ಯಕರ್ತರಿಗೆ ಹಂಚಲಿಕ್ಕೋ ಅಥವಾ ಅವರ ಮುಖಂಡರಿಗೆ ಐಷಾರಾಮಿ ಜೀವನಕ್ಕ ಪಾರ್ಟಿ ಫಂಡ್ಗೆ ಏನೋ ಮಾಡ್ಲಿಕ್ಕೆ ಬೇಕು. ಆದ್ರಿಂದ ಅವರ ರಾಜಾಶ್ರಯದಲ್ಲಿ ಇರತಕ್ಕಂತ ಯಾವುದೇ ಸಂಘಟನೆಗಳಿರ್ಬೋದು, ಯಾವುದೇ ಪಕ್ಷದ ಸಂಘಟನೆಗಳಿರ್ಬೋದು, ಅವರ ವೈಯಕ್ತಿಕವಾಗಿ ಅವರಿಗೆ ಇದು ತಪ್ಪು, ಇದು ಪರಿಸರ ನಾಶಕ, ಇದು ನಮಗೆ ತೊಂದರೆ ಗೊತ್ತಿದ್ರು ಕೂಡ ಏನೋ ಒಂದು ಶಕ್ತಿ ಅಥವಾ ಏನೋ ಒಂದು ಪರಿಸ್ಥಿತಿ, ಒಂದು ವ್ಯವಸ್ಥೆ ಅವರ ಬಾಯಿಗೆ ಗಮಟೇಪ್ ಹಾಕಿ ಕೂರಿಸಿರ್ತದೆ ಮಾತಾಡದಿದ್ದಾಗೆ. ಆದ್ರೆ ಅವರ ಆಕ್ರೋಶ ಉಂಟಲ್ಲ, ಒಂದಲ್ಲ ಒಂದು ದಿನ ಸಿಡಿದೇಳುತ್ತೆ. ಯಾಕಂದ್ರೆ ಇದೇ ನೇತ್ರಾವತಿ ನದಿ ತೀರ ಯೋಜನೆ ವಿರುದ್ಧ ಕಳೆದ ಬಾರಿ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯೊಳಗೆ ಇದೇ ದಿನೇಶ್ ಹೊಳ್ರು ನಾವೆಲ್ಲ ಸೇರಿಬಿಟ್ಟು ಒಂದು ದಿನದ ನಾವು ನೋಟಾ ಅಭಿಯಾನವನ್ನು ಮಾಡಿದ್ವಿ. ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಜನ 28,000 ಓಟನ್ನು ನಮಗೆ ನೋಟ ಅಭಿಯಾನಕ್ಕೆ ಕೊಟ್ಟು ಈ ಎಲ್ಲ ರಾಜಕೀಯ ಪಕ್ಷದವರಿಗೆ ಪರೋಕ್ಷವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಯಾವುದೇ ದಳ ಸಂಘಟನೆ ಇರಬಹುದು, ಇವತ್ತಲ್ಲ ನಾಳೆ ಅವರು ಖಂಡಿತ ಜಾಗೃತರಾಗ್ತಾರೆ ಅನ್ನುವಂಥದ್ದು ನನ್ನ ಭರವಸೆ. ಎಸ್ ಸರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಎಸ್ ವೀಕ್ಷಕರೇ, ರಂಜಿತ್ ಶೆಟ್ಟಿ ಅಂತಕ್ಕಂಥವ್ರು ರಂಜನ್ ಶೆಟ್ಟಿ ಅಂತಕ್ಕಂಥವ್ರು ನ್ಯಾಯವಾದಿಗಳ ಮೊಟ್ಟಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ, ಬನ್ನಿ ಅವರನ್ನ ಮಾತನಾಡಿಸೋಣ. ನಮಸ್ತೆ ರಂಜನ್ ಶೆಟ್ಟಿ ಅವರೇ. ನಮಸ್ಕಾರ. ಎಸ್ ಸರ್, ತಾವು ಪ್ರಮುಖವಾಗಿ ಈ ಅಕ್ರಮ ಮರಳುಗಾರಿಕೆಯ ವಿರುದ್ಧ ಕರಾವಳಿಯ ಪರಿಸರವನ್ನು ರಕ್ಷಣೆ ಮಾಡುವುದಕ್ಕಾಗಿ ರಾಷ್ಟ್ರೀಯ ಹಸಿರು ಪೀಠ ಚೆನ್ನೈ ನ್ಯಾಯಾಲಯದಲ್ಲಿ ಅಪಾರವಾದಂಥ ಸಾಕ್ಷ್ಯಾಧಾರಗಳ ಸಮೇತವಾಗಿ ಒಂದು ನ್ಯಾಯಾಲಯಕ್ಕೆ ಮನದಟ್ಟು ಮಾಡತಕ್ಕಂಥ ತಮ್ಮ ವಾದವನ್ನು ಮಂಡಿಸಿ ನ್ಯಾಯವಾದಿ ಎನ್ನುವ ಪದಕ್ಕೆ ನಿಜವಾದ ಅರ್ಥವನ್ನು ದೊರಕಿಸಿಕೊಟ್ಟಂಥ ವ್ಯಕ್ತಿಯಾಗಿರಿ. ಸೊ ಹಾಗಾಗಿ ಕರಾವಳಿಯ ಜನತೆ ನಿಮ್ಮ ಮೇಲೆ ಒಂದು ಅತ್ಯಂತ ಅಭಿನಂದನೀಯ ಒಂದು ಅಂಶವನ್ನು ಇಟ್ಟುಕೊಂಡು ಯಾವಾಗಲೂ ನಿಮ್ಮನ್ನು ಪ್ರೀತಿಸ್ತಾರೆ. ಧನ್ಯವಾದಗಳು. ಖಂಡಿತ ಸರ್, ಖಂಡಿತ ಸ್ವಾಗತ. ಇನ್ನೊಂದು ಪ್ರಮುಖವಾಗಿ ಕರಾವಳಿಯ ಈ ಒಂದು ಅಕ್ರಮ ಮರಳುಗಾರಿಕೆಯ ದಂಧೆಯಲ್ಲಿ ತೊಡಗಿದಂಥವ್ರಿಗೆ ಸಿಂಹ ಸ್ವಪ್ನರಾಗಿದ್ದೀರಿ. ಸೊ ಹೀಗಾಗಿ ನೀವು ಈ ನೆಲದ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಕಾನೂನಿನಲ್ಲಿ ಹೋರಾಟವನ್ನು ಯಶಸ್ವಿಯಾಗಿ ಮಾಡಿ ಅದರ ಒಂದು ಸಾಧನೆಯನ್ನು ಕೂಡ ಮಾಡಿದ್ದೀರಿ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಕರಾವಳಿಯ ಮರಳಿಗೆ ಹೊಸ ಪ್ರತ್ಯೇಕವಾದಂಥ ನೀತಿಯನ್ನು ತರುವುದಕ್ಕೆ ಹೊರಟಿದೆ. ನಿಮ್ಮ ಪ್ರಕಾರ ಕಾನೂನಿನಲ್ಲಿ ಇದಕ್ಕೆ ಸಾಧ್ಯತೆ ಉಂಟಾ? ಕಾನೂನು ಅಂದ್ರೆ ನಾವು ಒಂದು ತಿಳ್ಕೊಳ್ಬೇಕು. ಈಗ ಅಫ್ಕೋರ್ಸ್ ಈ ಸಿಆರ್ಝಡ್ ಝೋನ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಒಂದು ಜನರಲ್ ಆಗಿ ಹೇಳುದಾದ್ರೆ ಈ ನದಿಯಲ್ಲಿ ಉಪ್ಪು ನೀರು ಇರುವ ಜಾಗ, ಸ್ಪೆಸಿಫಿಕ್ ಡೆಫಿನೇಷನ್ ಎಲ್ಲ ಇದೆ. ಆದ್ರೆ ಜನರಲ್ ಆಗಿ ಹೇಳುದಾದ್ರೆ ಉಪ್ಪು ನೀರಿನಲ್ಲಿ ಅಂದ್ರೆ ಸಮುದ್ರಕ್ಕೆ ಹತ್ತಿರವಾದ ಒಂದು ನದಿ ಸೇರುವಂತ ಜಾಗಗಳು ಅಂದ್ರೆ ಒಂದು 10 ಕಿಲೋಮೀಟರ್ ತನಕ ಆಗಬಹುದು. ಅದು ಅದನ್ನ ಸಿಆರ್ಝಡ್ ಏರಿಯಾ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಮರಳುಗಾರಿಕೆ ನಿಷೇಧ. ಸ್ಟೇಟ್ ಗವರ್ಮೆಂಟ್ ಸಬ್ಜೆಕ್ಟ್ ಅಲ್ಲ, ಅದು ಕೋಸ್ಟಲ್ ರೆಗ್ಯುಲೇಟರಿ ಝೋನ್ ಅಂತಿದೆ. ಅದು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್, ಅವರು ನೋಟಿಫಿಕೇಶನ್ ಮಾಡಿರ್ತಾರೆ. ಆ ಜಾಗದಲ್ಲಿ ಮರಳು ತೆಗೆಯುವುದು ನಿಷೇಧ. ಅದಕ್ಕೆ ನಮ್ಮ ದೇಶ ಆಗ್ಲಿ ಸೌತ್ ಇಂಡಿಯಾ ಆಗ್ಲಿ ಯಾರಿಗೂ ಮಾಡುವ ಅನುಕೂಲತೆ ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಖಂಡಿತವಾಗಿಯೂ ನಮ್ಮ ಈ ಕರಾವಳಿ ಭಾಗದ ಜನಪ್ರತಿನಿಧಿಗಳು ಇದನ್ನ ಮಾಡ್ಲಿಕ್ಕೊಂಡಿರ್ತಕ್ಕಂಥದ್ದು ಅಧಿಕಾರ ರಹಿತರು ಅಂತಕ್ಕಂಥದ್ದು ಇಲ್ಲ ಅವರಿಗಿಲ್ಲ. ಆದ್ರೆ ಒಂದು ವಿಷಯ ನಾನು ಹೇಳ್ತೇನೆ, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಒಂದು ಪ್ರೊವಿಜನ್ ಇದೆ. ಏನಂದ್ರೆ ಈಗ ಕೆಲವು ಸಲ ನಾವು ಸಣ್ಣದಿರುವಾಗ ನೋಡಿರ್ತೀವಿ, ನದಿಯಲ್ಲಿ ತುಂಬಾ ಮರಳು ಬಂದು ಒಂದು ಗುಡ್ಡೆ ತರ ಕಟ್ಕೊಳ್ತದೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸ್ಯಾಂಡ್ ಬಾರ್ ಅಂತ ಹೇಳ್ತಾರೆ. ಆತರ ದೊಡ್ಡ ದೊಡ್ಡ ಸ್ಯಾಂಡ್ ಬಾರ್ ಬಂದು ನಿಂತ್ಕೊಂಡ್ರೆ ಬರೇ ನಿಂತ್ಕೊಂಡ್ರೆ ಪರವಾಗಿಲ್ಲ, ನಿಂತ್ಕೊಂಡು ಅವಾಗ ದೋಣಿ ಹೋಗ್ಲಿಕ್ಕೆ ಅಂದ್ರೆ ಯಾರು ಮೀನುಗಾರರಿಗೆ ತೊಂದರೆ ಆಯ್ತು ಅಂತ ಇಟ್ಕೊಳ್ಳೋಣ ಅಂತಾರೆ. ಅಂತ ಸಂದರ್ಭ ಇದ್ರೆ ಅದಕ್ಕೆ ಒಂದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಹೋಗ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಆತರ ಇದೆ ಅಂತ ಆಗ್ಬಿಟ್ಟು ಸಾಧಾರಣ ಮೀನುಗಾರರಿಂದ ತೊಂದರೆ ಆಗುತ್ತೆ ಅಂತ ಪತ್ರ ಎಲ್ಲ ಸಿಕ್ಕಿದ ಮೇಲೆ ಒಂದು ರಿಪೋರ್ಟ್ ತಯಾರು ಮಾಡಿ ಎನ್ಐಟಿ ಸುರತ್ಕಲ್ಲಿಂದ ಟೆಕ್ನಿಕಲ್ ರಿಪೋರ್ಟ್ ತಗೊಂಡು ಆಮೇಲೆ ಬರೀ ದೋಣಿ ಹೋಗ್ಲಿಕ್ಕೆ ಎಷ್ಟು ಮಣ್ಣು ತೆಗಿಬಹುದೋ ಹೊಯ್ಗೆ ತೆಗಿಬಹುದೋ ಅಷ್ಟು ಮಾತ್ರ ತೆಗಿಬೇಕು. ಆ ತರ ಒಂದು ಪ್ರೊವಿಷನ್. ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ, ಈಗ ರಸ್ತೆ ಬದಿಯಲ್ಲಿ ಸಾಲು ಮರ ಇರ್ತದೆ, ಸಾಲು ಮರ ನಾವು ಕಡಿಲಿಕ್ಕಿಲ್ಲ, ಬಟ್ ಸಾಲು ಮರ ಒಂದು ಅಡ್ಡಾದು ವಾಹನಕ್ಕೆ ತೊಂದರೆ ಆಯ್ತು ಅಂತ ಇಟ್ಕೊಳ್ಳೋಣ.
ಆವಾಗ ಸಾಲ ಮರ ಕಡಿಬೇಕಾ ಬೇಡುವ ಸಿಂಪಲ್ ಅಷ್ಟೇ. ಆ ತರ ಒಂದು ಪರಿಸ್ಥಿತಿ ಖಂಡಿತ ಒಂದು ರೆಂಬೆ ಕೊಂಬೆ ರಸ್ತೆಗೆ ಅಡ್ಡವಾಗಿ ಬಂದಿದ್ರೆ ಅದನ್ನ ಮಾತ್ರ ಕಟ್ ಮಾಡ್ತಕ್ಕಂತ ಕಟ್ ಮಾಡಿಬೇಕು ಪಕ್ಕದಲ್ಲಿ ಇದೆ. ಅದನ್ನ ಬಿಟ್ಟು ನಾನು ಎಲ್ಲ ಸಾಲ ಮರ ಕಡಿತು ನಾ ಟಿಂಬರ್ ಮರ್ಚೆಂಟ್ ಆಗ್ತೀನಿ ಅಂತ ಹೇಳಿದ್ರೆ ಅದು ಪ್ರಯೋಜನ ಇದೆ? ಆ ತರ ಇಲ್ಲ. ಖಂಡಿತ 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 ಸರ್. ಈ ತರ ದೋಣಿ ಹೋಗ್ಲಿಕ್ಕೆ ತೊಂದರೆ ಆದ್ರೆ ಮಾತ್ರ ಅದನ್ನ ತೆಗೀರಿ ಅಂತ ಪ್ರೊವಿಜನ್ ಇರೋದು. ಆ ಪ್ರೊವಿಜನ್ ಇವರು ಯೂಸ್ ಮಾಡಿಕೊಂಡು ಅಲ್ಲಿ ಸ್ಟ್ಯಾಂಡ್ ಬಾರ್ ಇದೆ ಅಂತ ಪರ್ಮಿಷನ್ ಕೊಟ್ಟು ಟೆಕ್ನಿಕಲ್ ರಿಪೋರ್ಟ್ ಎಲ್ಲ ತಕೊಂಡು ಲಾಸ್ಟ್ ಟೈಮ್ ಅಫಿಷಿಯಲಿ ಅವರು ಪರ್ಮಿಟ್ ಕೊಟ್ಟಿದ್ದು 100,000 ಮೆಟ್ರಿಕ್ ಟನ್ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ. ಇವ್ರು ಹೇಳ್ತಾರೆ ಈಗ ಕೆಲವರು ಯಾಕಂದ್ರೆ ನಮಗೆ ಕನ್ಸ್ಟ್ರಕ್ಷನ್ ತೊಂದರೆ ಆಯ್ತು ಅದಾಯ್ತು ಇದಾಯ್ತು ಅಂತ. ಒಂದು ಅದ್ರ ಸಮಸ್ಯೆ ಬಗ್ಗೆ ಇದು ಪರಿಹಾರ ಅಲ್ಲ ಅದಕ್ಕೆ. ಇನ್ನೊಂದು ನಮ್ಮ ಸೌತ್ ಕೇಂದ್ರದಲ್ಲಿ ಅಫಿಷಿಯಲಿ 100,000 ಮೆಟ್ರಿಕ್ ಟನ್ ಉಡುಪಿಯಲ್ಲಿ ಬೇಕಾ ನಮ್ಗೆ? ನಮ್ಮಲ್ಲಿ ತೆಗೆದಿದ್ದು ನಾವು ಬರೀ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಇಡುವುದಾಗಿದ್ರೆ ಯಾರಿಗಾದ್ರೂ ತೊಂದರೆ ಬರ್ತದ ಅದರಲ್ಲಿಗೆ ಬರೋ ಸಂದರ್ಭವಿಲ್ಲ. ಅದು ಬಂದ್ರು ಇದು ಸುಧಾರಣೆ ಅಲ್ಲ ಅದಕ್ಕೆ. ಇದು ಸಿಆರ್ಎಸ್ಎಸ್ ಝೋನ್ ಒಳಗಡೆ ತೆಗಿಲಿಕ್ಕೆ ನಿಷೇಧ. ಯಾವ ಸ್ಟೇಟ್ ಗವರ್ಮೆಂಟ್ ಆಗ್ಲಿ ಇವನ್ ನನ್ನ ಲೆಕ್ಕದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅದು ಇಂಟರ್ನ್ಯಾಷನಲ್ ಲಾ. ಯಾಕಂದ್ರೆ ಉಪ್ಪು ನೀರು ಅಂದ್ರೆ ಅದು ಸಮುದ್ರದ ಒಂದು ಪಾರ್ಟ್ ಇದ್ದಾಗೆ ಅದು. ಖಂಡಿತ ಹಾಗಾದ್ರೆ ಸಮುದ್ರದಿಂದ ತೆಗಿಬಹುದಲ್ಲ ಹೋಗಿ ನಾವು ಬೇಕಿದ್ರೆ ಸಾಧ್ಯತೆ ಇದ್ರೆ ಅದು ಮುಟ್ಲಿಕ್ಕೆ ಇಲ್ಲ ನಾವು. ಅದ್ರ ಪರಿಸರಕ್ಕೆ ಅದು ಏನೇನಾಗುತ್ತೆ ಅನ್ನೋದು ದೊಡ್ಡ ವಿಚಾರ. ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ. ಅದು ಕೆಲವೆಲ್ಲ ಜ್ಞಾನಿಗಳು ಇದ್ರ ಬಗ್ಗೆ ತುಂಬಾ ಸಂಶೋಧನೆ ಮಾಡಿ ಎಲ್ಲ ಬರೆದಿದ್ದಾರೆ, ಅದೆಲ್ಲರಿಗೂ ಗೊತ್ತಿದೆ. ಅದು ಖಂಡಿತ ಖಂಡಿತ ಆತರ ಇವ್ರೆ. ಇದು ಸುಮ್ಮನೆ ಇದಕ್ಕೆ ಏನೂ ಇಲ್ಲ ಇದರಲ್ಲಿ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರತ್ಯೇಕ ಮರಳು ನೀತಿ, ಹೊಸ ಮರಳು ನೀತಿ ಅಂತಕ್ಕಂಥದ್ದು ಎಲ್ಲವೂ ಕೂಡ ಶುದ್ಧ ಸುಳ್ಳು. ಇದು ಯಾವುದು ಕೂಡ ಇವರ ಅಧಿಕಾರ ವ್ಯಾಪ್ತಿಗೆ ಬರುವುದಿಲ್ಲ. ಸಿಆರ್ಜೆಡ್ ಅಲ್ಲಿ ತೆಗಿಲಿಕ್ಕೆ ಇವರಿಗೆ ಯಾವ ಅಧಿಕಾರನೂ ಇಲ್ಲ. ಓಕೆ, ನಾನ್ ಸಿಆರ್ಜೆಡ್ ಅಲ್ಲಿ ಮರಳು ನೀತಿ ಮಾಡ್ಕೊಳ್ಬಹುದು ನಾವು ಏನಿದ್ರು. ಎಸ್ ಸರ್, ಎಸ್ ಸರ್, ಖಂಡಿತ ಖಂಡಿತ ಖಂಡಿತ. ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ಅವರು ಹೇಳಿದ್ರಲ್ಲಿ ಎರಡು ಅಂಶಗಳನ್ನು ನೀವು ಗಮನಿಸಿ. ಒಂದು, ಮರಳು ದಿಬ್ಬ ಸಾಂಪ್ರದಾಯಿಕ ಮೀನುಗಾರಿಕೆ ಹೋದರಿಗೆ ಕಂಪ್ಲೇಂಟ್ ಬಂದರೆ ತೆರವಿಗೆ ಅನುಮತಿ ನೀಡುವಂತಹದ್ದು. ಮಂಗ ದಕ್ಷಿಣ ಕನ್ನಡ ಉಡುಪಿಯಲ್ಲಿ 15 ವರ್ಷಗಳಿಂದ ಇವತ್ತು ಮರಳು ಗಣಿಗಾರಿಕೆ ನಡೆದಿದೆ. ಈ ಸಾಂಪ್ರದಾಯಿಕ ದೋಣಿಗೆ ಅಡೆತಡೆ ಆಗ್ತದೆ ಹೇಳಿ ಇವತ್ತು ಒಂದೇ ಒಂದು 15 ವರ್ಷದಿಂದ ಒಬ್ಬನೇ ಒಬ್ಬ ಮೀನುಗಾರನ ಕಂಪ್ಲೇಂಟ್ ಇಲ್ಲ. ನನ್ನ ದೋಣಿಗೆ ತಡೆದಿದೆ, ನನ್ನ ಈ ಮರಳು ದಿಬ್ಬ ತೆಗೆದುಕೊಡಿ ಅಂತೇಳಿ ಹೇಳಿ ಜಿಲ್ಲಾಡಳಿತಕ್ಕೆ ಒಬ್ಬನು ಕಂಪ್ಲೇಂಟ್ ಹಾಕ್ಲಿಲ್ಲ. ಇಲ್ಲ, ಹಾಗಾದ್ರೆ ಯಾವ ರೀತಿ ದಂಧೆ ನಡೆಸಿದಾರೆ ನೋಡಿ. ಅವರು ಉತ್ತರ ಕೊಟ್ಟ ಹಾಗೆ ಬಸ್ಸು ಅಥವಾ ರಸ್ತೆಗೆ ತೊಂದರೆ ಆಗ್ತದೆ ಅಂತ ಒಂದು ಮರದ ರೆಂಬೆ ಕಡಿಬೇಕಿತ್ತು. ಇವರು ಆ ರೆಂಬೆ ಅಲ್ಲ, ಆ ಮರವೂ ಅಲ್ಲ, ಆ ಸಾಲು ಮರವೂ ಅಲ್ಲ, ಇಡೀ ಅರಣ್ಯವನ್ನೇ ನಾಶ ಮಾಡಿದ್ದಾರೆ. ಟಿಂಬರ್ ಮಾಫಿಯಾಕ್ಕೆ ಬಲಿಯಾಗಿ ಅರಣ್ಯ ನಾಶ ಆದಾಗೆ ಇಡೀ ಇಡೀ ಕರಾವಳಿಯ ಹೊಳೆಗಳನ್ನ ಲೂಟಿ ಮಾಡಿದ್ದಾರೆ. ನೋಡಿ ಸರ್, ಬಹಳ ಸ್ಪಷ್ಟವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಇದನ್ನ ಮತ್ತೆ ಈ ಕಾನೂನನ್ನು ಬದಲು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಅಂತಾರಾಷ್ಟ್ರೀಯ ಕಾನೂನು. ಖಂಡಿತ ಸರ್. ಇಲ್ಲಿ ಒಂದು ಮೀನುಗಾರಿಕೆಯ ಪ್ರಸ್ತಾಪವನ್ನು ಮಾಡಿದರೆ ಮೀನುಗಾರಿಕೆಗೆ ಪರೋಕ್ಷವಾಗಿ ಈ ಒಂದು ಅತಿಯಾದಂತಹ ಮರಳುಗಾರಿಕೆಯಿಂದ ಒಂದಷ್ಟು ಏನಾದರೂ ಪ್ರಭಾವ? ಖಂಡಿತ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿಯಲ್ಲಿ ನಮ್ಮ ಸಾಮಾನ್ಯವಾಗಿ ಮೀನು ತಿನ್ನುವ ಮಂದಿ ಅಂತ ಕರೀತಾರೆ. ಅದರಲ್ಲೂ ವಿಶೇಷವಾಗಿ ಹೊಳೆ ಮೀನು. ಹೊಳೆ ಮೀನು ಅಂದ್ರೆ ತುಂಬಾ ಇಷ್ಟ ಇಲ್ಲಿಯ ಜನಗಳಿಗೆ. ಆದ್ರೆ ಇವತ್ತು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಯಾವುದೇ ಹೊಳೆ ಮೀನು ಕಂಡು ಬರ್ತಾ ಇಲ್ಲ. ಎಲ್ಲ ಸಮುದ್ರದ್ದು ಇಲ್ಲ ನಮ್ಗೆ ಮೆಡ್ರಾಸ್ ಮೀನು ಬರಬೇಕು. ಇವತ್ತು ಹೊಳೆಯಲ್ಲಿ ಮೀನು ಉತ್ಪತ್ತಿ ಆಗುವುದು, ಮೀನು ಮರಿಯಾಗುವುದು ಒಂದು ಕಾಂಡ್ಲವನದ ಬುಡದಲ್ಲಿ ಮೊಟ್ಟೆ ಇಡುತ್ತೆ ಕೆಲವೊಂದು ಮೀನುಗಳು. ಇನ್ನೂ 80% ಮೀನುಗಳು ಮೊಟ್ಟೆ ಇಡುವುದು ಮರಳಿನಲ್ಲಿ. ಆ ಲೋಳೆ ಆಕಾರ ಲೋಳೆಯ ಚೀಲವನ್ನ ಮೊಟ್ಟೆಯ ಚೀಲವನ್ನ ಮರಳಿನಲ್ಲಿ ಇಡುವುದು. ಆದ್ರೆ ಯಾವಾಗ ನಾವೆಲ್ಲ ಚಿಕ್ಕರಿರುವಾಗ ನೋಡ್ತಿದ್ವಿ ನಮ್ಮ ಕುಂದಾಪುರ ಆ ಕಡೆ ಎಲ್ಲ ಹೊಳೆಗೆ ನಾವು ಮೀನು ಹಿಡಿದಕ್ಕೆ ಎಲ್ಲ ಹೋಗುವಾಗ ಒಂದೊಂದು ಚೀಲ ಮೀನು ಅರ್ಧರ್ಧ ಗಂಟೆಯಲ್ಲಿ ಬ್ಯಾಟ್ರಿ ತಗೊಂಡು ಹೋಗಿ ಹಿಡ್ಕೊಂಡು ಬರ್ತಿದ್ರು ನಮ್ಮ ಮನೆಯವರು. ಇವತ್ತು ಇಡೀ ಹೊಳೆಯನ್ನ ಜಾಲ ಆಡಿದ್ರೆ ಒಂದು ಮೀನಿಲ್ಲ, ಒಂದು ಎಟ್ಟಿ ಅಂತ ಕರಿತೀವಿ, ಜಂಜಿ ಅಂತ ಕರಿತೀವಿ. ಇವತ್ತು ಮಂಗಳೂರು ಮತ್ತೆ ಉಡುಪಿಗೆ ಮರುವಾಯಿ ಅಥವಾ ಶೆಲ್ಸ್ ಅಥವಾ ಈ ಮಳಿ ಅಂತ ಏನ್ ಕರಿತೀವಿ ಕೇರಳದಿಂದ ಬರಬೇಕಾಗಿದೆ. ನಮ್ಮ ಹೊಳೆಯಲ್ಲಿ ಅದಿಲ್ಲ. ಜಂಜಿ ಅಂತ ಕರಿತೀವಿ ಕಲ್ಲು ಕ್ರಾಪ್ಸ್ ಅಲ್ಲ, ಇನ್ನೊಂದು ಒಂದು ಹೊಳೆಯಲ್ಲಿ ಸಿಕ್ತಿತ್ತು ಹೊಯ್ಗೆ ಮೇಲೆ. ಯಥೇಚ್ಛ ಹೊಯ್ಗೆ ಇವರು ತೆಗೆಯುವುದರಿಂದ ಇವತ್ತು ಅವುಗಳ ಸಂಸಾರ ಅವುಗಳ ವಂಶವೇ ಇಲ್ಲದೆ ನಿರ್ವಂಶ ಆಗಿ ಹೋಗಿದೆ. ಇವತ್ತು ನಮ್ಮ ಇವತ್ತು ಈ ಕಾರ್ಯಕ್ರಮವನ್ನು ನೋಡತಕ್ಕಂತ ನಮ್ಮ ಕರಾವಳಿ ವಿಭಾಗದ ಲಕ್ಷಾಂತರ ಮೀನುಗಾರರು ಅದರಲ್ಲಿ ವಿಶೇಷವಾಗಿ ಚಿಕ್ಕ ಪಾತಿಯನ್ನ ಇಟ್ಟುಕೊಂಡು ತುಂಬಾ ವಯಸ್ಸಾದವರು ಇರಬಹುದು, ಅದರಿಂದನೇ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೊಳೆಯ ಮೀನನ್ನು ಹಿಡಿದು ಅದನ್ನ ಮಾರಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಿ ಮಾರಾಟ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ತಮ್ಮ ಬಟ್ಟೆಯೋ ಪುಸ್ತಕವೋ ಚೀಲವೋ ಮಾಡ್ಕೊಂಡಂತ ಎಷ್ಟೋ ಜನ ಈ ಕಾರ್ಯಕ್ರಮ ನೋಡ್ತಿರ್ಬಹುದು. ಅವರಿಗೆ ಗೊತ್ತುಂಟು ಇದರ ಹೊಳೆಯ ಮರಳುಗಾರಿಕೆ ನೋವು ಏನಂತೇಳಿ ಹೇಳಿ.
ಆದ್ರೆ ಅವರಿಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ರೀತಿಯ ವೇದಿಕೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಸ್ಟುಡಿಯೋಕ್ಕೆ, ಅಥವಾ ಒಂದು ವ್ಯವಸ್ಥೆಯನ್ನು ಎದುರು ಹಾಕೊಳ್ಳಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಆದ್ರೆ ಆ ಕರಾವಳಿಯ ಮೀನುಗಾರರ ಮರಕಲದವರ ಶಾಪ ಉಂಟಲ್ಲ, ಆಕ್ರೋಶದ ಶಾಪ, ಅವರ ತುತ್ತಿನ ಚೀಲವನ್ನು ಕಸ್ಕೊಂಡ ಶಾಪ, ಅದು ಮಾತ್ರ ಅವರು ಯಾವತ್ತು ಬಿಸಿ ಉಸಿರೆ. ಅದು ಖಂಡಿತ ಸರ್, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ನೀವು ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ರಿ. ಇವತ್ತಿನ ಇಡೀ ಸಂಚಿಕೆಯ ರೂಪುರೇಷೆಯಾಗಿ ಕೊನೆಯದಾಗಿ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀವಿ? ನಮ್ಮ ಭಾರತದ ಸಂವಿಧಾನ ನಮಗೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಜೊತೆಗೆ ಆರ್ಟಿಕಲ್ 48A ಮತ್ತೆ 51A/G ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಮತ್ತೆ ಕರ್ತವ್ಯಗಳಲ್ಲಿ ಪರಿಸರವನ್ನು ರಕ್ಷಿಸುವಂತಹದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದೆ. ಅದೇ ರೀತಿ ನಾವು ಮೂರು ಮಂಗಗಳಾಗುವುದು ಬೇಡ, ಕೆಟ್ಟದ್ದನ್ನ ನೋಡುವುದಿಲ್ಲ, ಕೆಟ್ಟದ್ದನ್ನ ಮಾತನಾಡುವುದಿಲ್ಲ, ಕೆಟ್ಟದ್ದನ್ನ ಕೇಳುವುದಿಲ್ಲ ಅಂತೇಳಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಬೇಡ. ಭಾರತದ ಐಕ್ಯತೆಗೆ ಮತ್ತೆ ಇಲ್ಲಿಯ ಪರಿಸರಕ್ಕೆ ಧಕ್ಕೆಯಾದಾಗ, ಇಲ್ಲಿಯ ನಮ್ಮ ಯಾವುದೇ ರೀತಿಯ ಪ್ರಕೃತಿಗೆ ಧಕ್ಕೆಯಾದಾಗ ಒಕ್ಕೊರಳಿನಿಂದ ನಮ್ಮ ಸಂವಿಧಾನಬದ್ಧವಾಗಿ ಅದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ನಾಗರಿಕ ಮಾಡಿದರೆ ನಮ್ಮ ಸಂಸ್ಕೃತಿ ಉಳಿಯತ್ತೆ, ನಮ್ಮ ಪರಿಸರ ಉಳಿಯತ್ತೆ, ನಮ್ಮ ಆರೋಗ್ಯ ಉಳಿಯತ್ತೆ, ಮುಂದಿನ ನಮ್ಮ ಜನಾಂಗಕ್ಕೆ ಏನಾದರೂ ಒಂದು ಒಳ್ಳೆಯ ಕೊಡುಗೆಯನ್ನು, ಬಸಿರು ಹಸಿರು ಭೂಮಿಯನ್ನು ನಾವು ಹಸನಾಗಿ ಮಕ್ಕಳಿಗೆ ಕೊಡುವಂಥ ಕೊಡುಗೆಯನ್ನು ಕೊಡಬಹುದು. ಇಲ್ಲವಾದಲ್ಲಿ ನಾವು ಇದೇ ಅಪರಾಧವನ್ನು ಮುಂದುವರಿಸಿಕೊಂಡು ಹೋದರೆ, ಇವತ್ತು ಪರಿಸರ ಇದೇ ರೀತಿ ನಾಶ ಆಗ್ತಾ ಹೋದ್ರೆ, ನಾವು ನೀವು ದುಡಿದ ಬಹುಬಾಲು ದುಡ್ಡು ಗಲ್ಲಿ ಗಲ್ಲಿಯಲ್ಲಿ ತಲೆ ಎತ್ತಿದ ಹಾಸ್ಪಿಟಲ್ಗಳಿಗೆ ಖರ್ಚು ಮಾಡ್ಲಿಕ್ಕೆ, ಅಂದ್ರೆ ನಮ್ಮ ಆರೋಗ್ಯ ಹಾಳಾದ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿಕ್ಕೆ ಹಾಸ್ಪಿಟ್ಲಿಗೆ ಸುರಿಲಿಕ್ಕೆ ನಾವು ಬಳಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಎರಡು ಆಯ್ಕೆಗಳಿವೆ, ಆಯ್ಕೆಯನ್ನು ನಾವು ಜನರಿಗೆ ಬಿಡಬೇಕು. ಖಂಡಿತ ಅಷ್ಟೆ. ಎಸ್ ಸರ್, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ, ಜೊತೆಗೆ ನಿಮ್ಮ ಕಾಳಜಿಯನ್ನು ಕೂಡ ವ್ಯಕ್ತಪಡಿಸಿದ್ರಿ, ಜೊತೆಗೆ ಒಂದಷ್ಟು ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಕೈ ದೂರವಾಣಿ ಮುಖಾಂತರವೂ ಕೂಡ ವಿಚಾರಕ್ಕೆ ಕೈ ಜೋಡಿಸಿದ್ರು. ಎನಿವೇ, ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ತೆ. ವೀಕ್ಷಕರೇ, ಇವತ್ತಿನ ಪ್ರಚಲಿತದಲ್ಲಿ ಪ್ರಮುಖವಾಗಿ ಮರಳುಗಾರಿಕೆಯ ಆಘಾತ ಅಂತಕ್ಕಂಥ ವಿಚಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಸಾಕಷ್ಟು ವಿಚಾರಗಳನ್ನು ನಿಮಗೆ ಮನದಟ್ಟು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದರಲ್ಲಿ ನಿಜಕ್ಕೂ ಕೊಟ್ಟಂಥ ಅವರ ಆಯ್ಕೆಯನ್ನು ಇದೆ, ಆ ಆಯ್ಕೆಯನ್ನು ಮತ್ತೊಮ್ಮೆ ನಾವು ಪುನರ್ಮನನ ಮಾಡಿಕೊಂಡು ನಮ್ಮ ಮುಂದಿನ ಬದುಕಿನಲ್ಲಿ ಒಂದಷ್ಟು ಈ ಬಗ್ಗೆ ಏನಾದರೂ ಕೊಡುಗೆಯನ್ನು ನೀಡುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.